ಆತ್ಮೀಯ ವೀಕ್ಷಕರೇ ತಾವು ನೋಡ್ತಿದ್ದೀರಾ ದೈ ಜೀವಲ್ ಟು ಫೋರ್ ಸೆವೆನ್ ನಿಮ್ಮ ನೆಚ್ಚಿನ ವಾಹಿನಿ ಇಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸಿದ್ದೇನೆ ಇದು ಸ್ಪೆಷಲ್ ಟಾಕ್ ವಿತ್ ಶಾಮಲ ಕುಂದರ್ ನಮ್ಮ ಕರಾವಳಿಯ ಓರ್ವ ಹೆಣ್ಣು ಮಗಳು ನಮ್ಮ ತುಳುನಾಡಿನ ಮಹಿಳಾ ಮಣಿ ಡೆಲ್ಲಿಯ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಅವರು ಬಿಡುವಿಲ್ಲದ ಸಮಯದಲ್ಲಿ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ವೀಕ್ಷರೊಂದಿಗೆ ಆಯೋಗ ಮಹಿಳಾ ಆಯೋಗದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಹಳ್ಳಿಯಿಂದ ಡೆಲ್ಲಿವರೆಗೆ ನಮ್ಮ ಕರಾವಳಿಯ ಮಹಿಳಾ ಮಣಿಯೊಬ್ಬಳು ಉನ್ನತ ಸ್ಥಾನವನ್ನು ಏರ್ತಾರೆ ಇದು ತಮಗೆಲ್ಲರೂ ಕೂಡ ಹೆಮ್ಮೆ ಅನ್ನಿಸ್ತದೆ ಅದು ಕೂಡ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆಯಾಗಿ ಶ್ಯಾಮಲಕುಂದರ್ ಅವರು ಆಯ್ಕೆಯಾಗಿದ್ದಾರೆ ಅವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮ್ಮ ಕರಾವಳಿಗೊಂದು ಹೆಮ್ಮೆ ನಮ್ಮ ತುಳುನಾಡಿಗೊಂದು ಹೆಮ್ಮೆ ಮತ್ತು ಸಮಸ್ತ ಮಹಿಳಾ ಮಣಿಗಳಿಗೆ ಮಹಿಳಾ ಬಾಂಧವರಿಗೆ ಒಂದು ಹೆಮ್ಮೆ ಅಂತ ಅನ್ನಿಸ್ಕೊಳ್ತದೆ ಹಾಗಾಗಿ ದೈಜುವಳ ಪರವಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು ಸರ್ ಹೇಗಿತ್ತು ಪಯಣ ಯಾಕೆಂದರೆ ತಾವು ಗುರುತಿಸಿಕೊಂಡದ್ದು ಈ ಪರಿಸರದಲ್ಲಿ ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ಆಮೇಲೆ ಓರ್ವ ನಾಯಕಿಯಾಗಿ ಮಹಿಳಾ ಆಯೋಗಕ್ಕೆ ಹೋಗುವ ಮೊದಲು ಕೂಡ ಮಹಿಳಾ ಪರವಾಗಿ ಕೆಲಸ ಮಾಡಿದ್ದು ನಾವು ಕಂಡಿದ್ದೇವೆ ನೋಡಿದ್ದೇವೆ ತಿಳಿದಿದ್ದೇವೆ ಈ ಡೆಲ್ಲಿಯ ತನಕ ಪಯಣ ರಾಷ್ಟ್ರೀಯ ಆಯೋಗಕ್ಕೆ ತಮಗೆ ನೇಮಕ ಇದರ ಬಗ್ಗೆ ಕನಸು ಇತ್ತ ಅಥವಾ ಇದು ದೈವ ಕೃಪೆಯ ಹೇಗೆ ಸರ್ ಕನಸು ಅನ್ನೋದಕ್ಕಿಂತ ನಾವೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನಾವೊಂದು ಗುರಿ ಇಟ್ಕೊಳ್ತೇವೆ ಆ ಗುರಿಯಲ್ಲಿ ಏನಂತ ಹೇಳಿದರೆ ನಮ್ಮ ಸಾಮಾಜಿಕ ಕ್ಷೇತ್ರ ನಿಮಗೆ ಗೊತ್ತಿದೆ ನಾನು ಎಂಬತ್ತು ಬಿಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾಗಿರುವಾಗ ಸ ಗ್ರಾಮದ ಮಹಿಳೆಯರ ಸಮಸ್ಯೆ ಏನಿತ್ತು ಗ್ರಾಮದ ಮಹಿಳೆಯರಿಗೆ ಯಾವ ರೀತಿ ಅವರಿಗೆ ಒಂದು ಮೂಲಭೂತ ಸೌಕರ್ಯ ಇರ್ಬೋದು ಏನಾದರೂ ತೊಂದರೆ ಆದಾಗ ಅವರ ಜೊತೆ ಅವರ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಅನೇಕ ಸಂಘಟನೆಗಳ ಜೊತೆ ನಾನು ಗುರುತಿಸ್ಕೊಂಡಿದ್ದೇನೆ ಆದರೆ ಇವತ್ತು ನನಗೆ ಈ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳಿದರೆ ಹಿರಿಯರ ಆಶೀರ್ವಾದ ಇರ್ಬೋದು ನನ್ನ ತಂದೆ ತಾಯಿಯರ ಪ್ರೋತ್ಸಾಹ ಇರ್ಬೋದು ನನ್ನ ಮನೆಯವರ ಯಜಮಾನರ ಸಹಕಾರ ಇರ್ಬೋದು ಅದರ ಜೊತೆಗೆ ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಅದರಲ್ಲಿ ನನಗೆ ನನ್ನ ಬಂಧುಗಳು ಅನೇಕ ರೀತಿಯ ಸಹಕಾರ ನೋಡಿದ್ದಾರೆ ಆದರೆ ವಿಶೇಷವಾಗಿ ನಾನೀ ಒಂದು ಹೇಳಬೇಕೆಂತ ಅನಿಸ್ತದೆ ನಾನೊಂದು ಹಳ್ಳಿಯ ಮಹಿಳೆ ನನ್ನನ್ನು ಇವತ್ತು ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಒಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಈ ದೇಶದ ಹೆಮ್ಮೆಯ ಪ್ರಧಾನಿ ನಾನು ನರೇಂದ್ರ ಮೋದಿಯವರಿಗೆ ಇವತ್ತು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂತ ಹೇಳಿದರೆ ಅನೇಕ ಮಹಿಳೆಯರು ನಾವು ಕೆಲಸ ಮಾಡ್ತೇವೆ ಆದರೆ ನನ್ನ ಕೆಲಸ ಕಾರ್ಯಗಳನ್ನು ಗುರುತಿಸಿ ನರೇಂದ್ರ ಮೋದಿಯವರು ಈ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇನೆ ಸರಿ ತಾವು ಹಳ್ಳಿಯಿಂದ ಡೆಲ್ಲಿವರೆಗೆ ಹೋಗಿದ್ದೀರಿ ನಿಮ್ಮ ಬಾಲ್ಯ ನಿಮ್ಮ ಒಂದು ಸ್ವಲ್ಪ ಪರಿಚಯ ನಮ್ಮ ಮಾಧ್ಯಮದ ಮೂಲಕ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಎಲ್ಲಿ ಹುಟ್ಟಿದ್ರಿ ತಂದೆ ತಾಯಿ ಹೇಗೆ ಬೆಳೆದಿರಿ ನಾನು ಮೂಲತಃ ಕಾರ್ಕಳ ತಾಲೂಕಿನವಳು ನನ್ನ ತಂದೆ ಶ್ರೀಯುತ ಎಕೆ ಕುಂದರ್ ಅಂತ ನಿವೃತ್ತ ಸೈನಿಕರು ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದವರು ನನ್ನ ತಾಯಿ ಶ್ರೀಮತಿ ಕೆ ವಸಂತಿ ಅಂತ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರು ಜುಲೈ ಇಪ್ಪತ್ನಾಲ್ಕರಂದು ಕಾರ್ಕಳದಲ್ಲಿ ಜನಿಸಿದೆ ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ನಾನು ಕಾರ್ಕಳದಲ್ಲೇ ಪೂರೈಸಿದೆ ಶಾಲಾ ಒಂದು ಅಭ್ಯಾಸದ ಸಂದರ್ಭದಲ್ಲಿ ಶಾಲೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಆವಾಗ ನನಗೆ ವಿಶೇಷವಾಗಿ ಒಂದು ನಾಯಕತ್ವ ಗುಣ ಬೆಳಿಲಿಕ್ಕೆ ನನಗೆ ನನ್ನ ಶಾಲೆಯಲ್ಲಿ ಕಲ್ ಹೋದಾಗ ನನ್ನ ಗುರುಗಳು ಯಾರೆಲ್ಲ ನನಗೆ ಶಿಕ್ಷೆಯನ್ನು ಶಿಕ್ಷಣವನ್ನು ನೀಡಿದ್ದಾರೆ ಅದಕ್ಕೆ ಪ್ರೋತ್ಸಾಹವಾಗಿ ನಿಂತಿದ್ದಾರೆ ಅವರಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಹೇಳಿದ್ರೆ ಈ ಯಾರದೇ ವ್ಯಕ್ತಿ ಒಂದು ಜೀವನ ನಮ್ಮದು ರೂಪುಗೊಳ್ಬೇಕು ಅಂತ ಹೇಳಿದರೆ ಅದು ಒಂದು ಬೇಸ್ಮೆಂಟ್ ಹಂತ ಅತಿ ಗಟ್ಟಿಯಾಗಿರಬೇಕು ಅಂತಹ ಒಂದು ತಳ ಹಂತದಲ್ಲಿ ನನಗೆ ನನ್ನ ಶಾಲೆಯಲ್ಲಿ ಶಿಕ್ಷಕರ ಪ್ರೋತ್ಸಾಹ ಚೆನ್ನಾಗಿರ್ತಿತ್ತು ಅದರ ಜೊತೆಗೆ ನಾನು ಕೂಡ ಹಾಗೆ ಶಾಲೆಯಲ್ಲಿ ಯಾವುದೇ ಒಂದು ಸ್ಪರ್ಧೆ ಇರಲಿ ಭಾಷಣ ಇರಲಿ ಸಂಗೀತ ಸ್ಪರ್ಧೆ ಈ ಥರ ಯಾವುದೇ ಒಂದು ಚಟುವಟಿಕೆ ಇದ್ದರೂ ಕೂಡ ಪಾಠದ ಜೊತೆಗೆ ಇತರ ಚಟುವಟಿಕೆ ಜೊತೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಭಾಗವಹಿಸ್ತಿದ್ದೆ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನಾನು ಮಣಿಪಾಲದ ಶ್ರೀತ ಶಂಭುಕುಂದರ್ ಅವರ ಜೊತೆ ನನ್ನ ವಿವಾಹ ಆಯಿತು ನಮಗೆ ಇಬ್ಬರು ಮಕ್ಕಳಿದ್ದಾರೆ ಅದರ ಜೊತೆಗೆ ನಾನು ವಿವಾಹ ಆದ ನಂತರ ನನ್ನ ವಿದ್ಯಾಭ್ಯಾಸವನ್ನು ನಾನು ಕಂಟಿನ್ಯೂ ಮಾಡಿದೆ ಆ ನಂತರ ಯಾಕೆ ಹೇಳಿದರೆ ನಾನು ಪಿ ಯು ಸಿ ಆದ ಕೂಡಲೇ ಮದುವೆ ಆಗಿತ್ತು ನಂತರ ನಾನು ಪದವಿ ಶಿಕ್ಷಣವನ್ನು ಮುಗಿಸಿದೆ ಹಿಂದಿಯಲ್ಲಿ ಮಗುವಿನ ತಾಯಿ ಏನಾದ್ರೂ ಆಗಿದ್ರೆ ಅದರ ಮಧ್ಯದಲ್ಲಿ ಆಗಿದೆ ಹಾಗಾದ್ರೆ ನಿಮ್ಮ ಪತಿ ದೇವ್ರು ನಿಮಗೆ ಸಾಕಷ್ಟು ಸಹಕಾರ ಇವತ್ತು ನಾನು ಈ ಹಂತದಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅವರು ಅಂತ ಹೇಳ್ಬೋದು ಯಾಕೆಂದ್ರೆ ಮನೆಯಲ್ಲಿ ನಮಗೆ ಸಹಕಾರ ಸಿಕ್ಕಿದ್ರೆ ಮನೆಯ ವಾತಾವರಣ ನಮಗೆ ಚೆನ್ನಾಗಿದ್ರೆ ನಾವು ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಾನು ಕೂಡ ಒಂದು ನಿದರ್ಶನ ಹಿಂದಿಯಲ್ಲಿ ಹಿಂದಿ ರತ್ನ ಪದವಿಯನ್ನು ಪಡೆದುಕೊಂಡೆ ಆಮೇಲೆ ಎಂ ಪದವಿಯನ್ನು ಮಾಡ್ಕೊಂಡೆ ಅದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ ಸರ್ ಈ ತಮ್ಮ ಪತಿ ಬಹುಶಃ ಉದ್ಯಮಿ ಅಂತ ಅನಿಸ್ತದೆ ತಾವು ಹಿಂದಿ ರತ್ನ ಮಾಡಿದ್ರಿ ಈ ಶಿಕ್ಷಣ ಕ್ಷೇತ್ರಕ್ಕೆ ಹೋಗುವ ಬದಲು ಸಾಮಾಜಿಕ ಕ್ಷೇತ್ರಕ್ಕೆ ತಾವು ಹೋದ್ರಿ ತಮ್ಮ ಮಾತಿನಲ್ಲಿ ಹೇಳಿದ್ರಿ ಶಿಕ್ಷಕರು ನನಗೆ ಆಗಿದ್ದರು ಅಂತೇಳಿ ಬಹುಶಃ ಮನೆಯಲ್ಲಿ ಆ ಶಿಸ್ತಿನ ವಾತಾವರಣ ಬೆಳೆದಿರಬೇಕು ತಂದೆ ಸೈನಿಕರು ಒಂದು ಶಿಸ್ತು ಇತ್ತು ಭಕ್ತಿ ಇತ್ತು ಇಷ್ಟೇ ಗಂಟೆಗೆ ಊಟ ಮಾಡಬೇಕು ಇಷ್ಟು ಗಂಟೆ ಏಳಬೇಕು ಆ ಶಿಸ್ತನ್ನು ಇನ್ನೂ ಕೂಡ ತಾವು ಮುಂದುವರಿಸ್ತಾ ಇದ್ದೀರಿ ಬಹುಶಃ ಸೈನಿಕರ ಮಗಳಾಗಿ ಹುಟ್ಟಿದ್ದು ಹೆಮ್ಮೆ ಅನ್ನಿಸ್ತದೆ ನಿಜವಾಗ್ಲೂ ಕೂಡ ಹೌದು ಅತ್ಯಂತ ಹೆಮ್ಮೆ ಇದೆ ಇವತ್ತು ನನ್ನ ಈ ಜೀವನ ಪದ್ಧತಿ ಜೀವನ ಶೈಲಿಗೆ ಒಂದು ಸಮಯ ಪಾಲನೆ ಇರ್ಬೋದು ಅತ್ಯಂತ ಶಿಸ್ತಿನ ಜೀವನ ಇರ್ಬೋದು ಇದಕ್ಕೆ ನನ್ನ ತಂದೆ ಮೂಲ ಕಾರಣ ಯಾಕೆ ಹೇಳಿದರೆ ನಾವು ಸಣ್ಣವರಿರುವಾಗ ಅನ್ಸಿತ್ತು ನಾವು ಒಂಬತ್ತು ಗಂಟೆಗೆ ಮಲಗಬೇಕು ಬೆಳಿಗ್ಗೆ ಆರು ಗಂಟೆಗೆ ಐದುವರೆಗೆ ಏಳಬೇಕು ಏಳು ಗಂಟೆ ಒಳಗೆ ಪೂಜೆಗಳನ್ನು ಮಾಡಬೇಕು ಒಂಬತ್ತು ಗಂಟೆಗೆ ಶಾಲೆಗೆ ಅಂತ ಹೇಳಿದ್ರೆ ಒಂದು ಟೈಮ್ ಟೇಬಲ್ ಅಂತ ನಮಗೆ ಹಾಕಿಕೊಡ್ತಿದ್ದೆ ನಮಗೆ ನಮ್ಮ ಪರಿಸರದಲ್ಲಿ ಇವತ್ತು ಕೂಡ ಹೇಳ್ತಾರೆ ಮಿಲಿಟ್ರಿ ಅವರ ಮಕ್ಕಳು ಇವರು ಅಂತ ಮಹತ್ವ ಇತ್ತು ವೇಳೆಗೆ ಮಹತ್ವ ಮತ್ತು ಕೆಲಸಕ್ಕೆ ಕೂಡ ಅಷ್ಟೇ ಮಹತ್ವ ಇತ್ತು ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ಅದನ್ನು ಗುರಿ ಮುಟ್ಟುವವರೆಗೆ ನಾವು ಮಾಡಬೇಕು ನನಗೆ ನನ್ನನ್ನು ಸೇರಿ ನನಗೆ ನಾವು ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಒಬ್ಬ ಹುಡುಗ ಇಷ್ಟು ಐದು ಮಕ್ಕಳ ಒಂದು ಸಂಸಾರದಲ್ಲಿ ಕೂಡ ನಮ್ಮೆಲ್ಲ ಮಕ್ಕಳಿಗೂ ಕೂಡ ಇವತ್ತು ಶಿಸ್ತಿನ ಪಾಠ ದೊರಕಿದೆ ಅಂತ ಹೇಳಿದರೆ ಅದು ನನ್ನ ತಂದೆ ತಾಯಿಯಿಂದ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೇನೆ ಇವತ್ತು ತಂದೆಯವರು ನಮ್ಮ ಜೊತೆ ಇಲ್ಲ ಆದರೆ ಅವರು ಹಾಕಿಕೊಟ್ಟಂಥ ಆದರ್ಶ ಗುಣ ಇರ್ಬೋದು ಅವರು ಹಾಕಿಕೊಟ್ಟ ದಾರಿ ಇರ್ಬೋದು ನಮಗೆ ಇವತ್ತು ಸಮಾಜದಲ್ಲೆಲ್ಲರೂ ನಮ್ಮನ್ನು ಗುರುತಿಸುವಂತಾಗಿದೆ ಮಾಡಿದೆ ಅದಕ್ಕೋಸ್ಕರ ಈ ಒಂದು ವೇದಿಕೆ ಮುಖಾಂತರ ನಾನು ನನ್ನ ತಂದೆ ತಾಯಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರಿ ತಾವು ಈ ಮಹಿಳಾ ಪರ ಹೋರಾಟವನ್ನು ತಮ್ಮ ಮೊದಲನ ದಿನಗಳಿಂದಲೇ ಆರಂಭಿಸಿದ್ದೀರಿ ಎಂಬುದಾಗಿ ನನಗೆ ತಿಳಿದಿದೆ ವಿಶೇಷವಾಗಿ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗುವಾಗ ಸಾಮಾನ್ಯ ರಿಸರ್ವೇಷನ್ ಬಂದಾಗ ಮಹಿಳೆ ಯಾಕೆ ಆಗಬಾರದು ಎಂಬುದಾಗಿ ಮೊದಲು ಧ್ವನಿಯನ್ನು ಕರಾವಳಿಯಲ್ಲಿ ಇತ್ತಿದ್ದವರು ನೀವು ಬಹುಶಃ ಅದೇ ಹೊತ್ತಿನಲ್ಲಿ ತಾವು ಅಧ್ಯಕ್ಷರು ಆದ್ರಿ ಅಂತೇಳಿ ಭಾವಿಸ್ತೇನೆ ಇಲ್ಲಿಂದ ಧೈರ್ಯ ಬಂತಿದ್ದು ಪುರುಷ ಸಮಾಜದಲ್ಲಿ ಮಹಿಳೆಯ ಒಂದು ಧ್ವನಿ ಎತ್ತುವಿಕೆ ಸರಿ ಯಾವುದೇ ಒಂದು ಇವತ್ತು ಮಹಿಳೆಯರನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಕಾಣ್ತೇವೆ ಶಕ್ತಿಗೆ ಅಧಿಪತಿ ದುರ್ಗಾದೇವಿ ಅಂತ ಕಾಣ್ತೇವೆ ವಿದ್ಯೆಗೆ ಅಧಿಪತಿ ಸರಸ್ವತಿ ಅಂತ ಕಾಣ್ತೇವೆ ದುಡ್ಡಿಗೆ ಅಧಿಪತಿ ಲಕ್ಷ್ಮಿ ಅಂತ ಕಾಣ್ತೇವೆ ಈ ಎಲ್ಲ ಒಂದು ಗುಣಗಳನ್ನು ಹೊಂದಿರುವಂತಹ ಮಹಿಳೆಯಲ್ಲಿ ಒಂದು ವಿಶೇಷವಾದ ಮಹೋತ್ಸವಗಳೇ ಮಹಿಳೆ ಅದು ಸರಿ ಗಾಳಿ ಮಹಿಳೆಗೆ ಯಾವ ರೀತಿ ಸಾಮರ್ಥ್ಯ ಅಂತ ಹೇಳಿದ್ರೆ ಒಂದು ಕಡೆ ತನಗೇನು ಸಿಗಬೇಕು ಸಿಗ್ಬೇಕು ಅದನ್ನು ನಾವು ಅತ್ಯಂತ ಮೃದುವಾಗಿ ಕೇಳ್ತೇವೆ ಎಲ್ಲಿ ನಮಗೆ ಸಿಕ್ಕಬೇಕು ಅದು ನಮ್ಮ ಹಕ್ಕು ಅಂತ ಅನಿಸಿದಾಗ ನಾವು ಧ್ವನಿ ಎತ್ತಿ ಅದನ್ನು ಮಾತಾಡ್ತೇವೆ ಅಂತಹ ವೇದಿಕೆ ನನ್ನ ಜೀವನದಲ್ಲಿ ಕೂಡ ಒಂದು ನಿರ್ಮಾಣವಾಗಿತ್ತು ಸಾಮಾನ್ಯ ಅನ್ನುವ ಪದದಲ್ಲಿ ಸಾಮಾನ್ಯ ಅಂತ ಹೇಳಿದರೆ ಗಂಡಸರೇ ಯಾಕೆ ಆಡಳಿತ ಮಾಡಬೇಕು ಅನ್ನುವಂಥ ಒಂದು ದಿ ಇದು ಇತ್ತು ಆಲೋಚನೆ ಇತ್ತು ಮಹಿಳೆಯರಿಗೆ ಯಾಕೆ ಅವಕಾಶ ಕೊಡಬಾರ್ದು ಹೇಳಿದರೆ ಮಹಿಳೆ ಪುರುಷರಷ್ಟೇ ಸಮರ್ಥವಾಗಿ ಯಾವುದೇ ನೀವು ಹುದ್ದೆ ಕೊಡಿ ಯಾವುದೇ ಕೆಲಸ ಕೊಡಿ ಅಷ್ಟೇ ಸಮರ್ಥವಾಗಿ ಅವಳು ಕೆಲಸ ಮಾಡಿ ಸಾಧನೆ ಮಾಡಿ ತೋರಿಸಿದ್ದಾರೆ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕೂಡ ಇವತ್ತು ಮಹಿಳೆ ಮನೆಯನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳ ಸಮಾಜದಲ್ಲಿ ಕೂಡ ಅಷ್ಟೇ ಒಂದು ಒಳ್ಳೆಯ ರೀತಿ ಅವಳಿಗೆ ಸ್ಥಾನಮಾನ ಇದ್ದರೆ ಅದನ್ನು ಕೂಡ ನಿಭಾಯಿಸಿಕೊಂಡು ಹೋಗುವಂಥ ಶಕ್ತಿ ಇದೆ ಆ ಹಂತದಲ್ಲಿ ಶುರುವಾದ ನನ್ನ ಹೋರಾಟದ ಧ್ವನಿ ಇವತ್ತು ದೇಶದ ಮಹಿಳೆಯರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು ಆದರೆ ಆ ಹಂತದಲ್ಲಿ ಕೂಡ ನಾನು ಗ್ರಾಮದಲ್ಲಿ ನಾನು ಧ್ವನಿ ಎತ್ತಿದಾಗ ನನ್ನ ಜೊತೆ ಕೂಡ ನನ್ನ ಅನೇಕ ಸಹೋದರರಿರ್ಬೋದು ಆ ಗ್ರಾಮದ ಅನೇಕ ಮಂದಿ ಹಿತೈಷಿಗಳಿರ್ಬೋದು ಅವರೆಲ್ಲರೂ ನನ್ನ ಜೊತೆ ನಿಂತು ನನಗೆ ಹಾರೈಕೆ ಮಾಡಿದ್ದಾರೆ ನಾನು ಅಧ್ಯಕ್ಷ ಆದ ನಂತರ ಯಾವುದೇ ಒಂದು ಭೇದಭಾವ ಇಲ್ಲದೆ ನಾವು ಅಭಿವೃದ್ಧಿಯನ್ನು ಯಾವ ರೀತಿ ಅಂತ ಹೇಳಿದೆ ಪಂಚಾಯತ್ನ ಅಭಿವೃದ್ಧಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಆ ರೀತಿಯ ಸಹಕಾರವನ್ನೆಲ್ಲ ಅವರು ಕೊಟ್ಟಿದ್ದಾರೆ ಆದರೆ ಎಲ್ಲೆಲ್ಲಿ ನಾನು ಇವತ್ತು ಕೂಡ ಮಹಿಳೆಯರಿಗೆ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾವುದು ಅಂತ ಹೇಳಿದರೆ ಅವಕಾಶಗಳು ಬಂದಾಗ ನಮಗೆ ಅದು ಅಂತ ಹೇಳುವಾಗ ನಾವು ಅದನ್ನು ಧ್ವನಿ ಎತ್ತಿ ಹೋರಾಟವನ್ನು ಮಾಡಿ ನಾವು ಪಡ್ಕೊಳ್ಬೇಕಾಗ್ಬೋದು ಸರಿ ಅಂದರೆ ಈ ನಿಟ್ಟಿನಲ್ಲಿ ಸ್ವಲ್ಪ ಹಿನ್ನಡೆ ಅನಿಸ್ ಅನಿಸ್ಕೊಳ್ಬೋದು ನಮ್ಮ ಪುರುಷ ಪ್ರಧಾನ ಸೊಸೈಟಿಯಲ್ಲಿ ಸಮಾಜದಲ್ಲಿ ನಿಮ್ಮ ಯಜಮಾನರು ಯಾವಾಗಲೂ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟರ ಒಂದು ಬರ ದಯನಿಕ್ಕಿತ್ತೆ ಒಂದು ಬರ ಬೊಡ್ಚಿ ಜೋಕ್ಲಿನ ಆ ರೀತಿಯಲ್ಲಿ ಏನೊಂದು ಮನೋಭಾವನೆ ಬಂತ ತಾವು ಹೋರಾಟದ ಒಂದು ಹೊಸ್ತಿಲಲ್ಲಿರುವಾಗ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ನೀವು ಹೇಳಿದ ಮಾತೇನಿದೆ ಅಲ್ಲ ಅದು ಯಾವುದು ನನಗೆ ಬಂದಿಲ್ಲ ಯಾಕೆ ಹೇಳಿದ್ರೆ ನನ್ನ ಯಜಮಾನರು ಯಾಕೆ ಅಂತ ಹೇಳಿದ್ರೆ ನಾನು ಹೋಗುವಾಗ ಯಾವುದೇ ಒಂದು ಬೇರೆ ಚಟುವಟಿಕೆ ಕೆಲಸ ಮಾಡ್ತಾ ಇರುವಾಗ ನಾನು ಅದು ಹೇಳ್ತಿದ್ದೆ ಇವತ್ತು ನಾನು ಹೋಗಬೇಕಾ ಅದಕ್ಕೆ ಅಟೆಂಡ್ ಆಗಬೇಕಾ ಈ ಕ ಅವ್ರು ಹೇಳ್ತಿದ್ರು ಇಲ್ಲ ನೀನು ಅಟೆಂಡ್ ಆಗಬೇಕು ಯಾವುದೇ ಇಲ್ಲ ಅದು ನಿನ್ನದಂತ ತಿಳ್ಕೊಂಡು ನೀನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅದರಲ್ಲಿ ಅನುಭವವನ್ನು ಪಡೆದುಕೊಳ್ಬೇಕು ನಿನಗೆ ಹೋಗಲಿಕ್ಕೆ ಲೇಟ್ ಆಗ್ತದ ನಾನು ನಿನ್ನನ್ನು ಅಲ್ಲಿವರೆಗೆ ಕರ್ಕೊಂಡೋಗಿ ಬಿಡ್ತೇನೆ ಮತ್ತು ನಿನ್ನ ಸಭೆ ಮುಗ್ದ ನಂತರ ಎಷ್ಟೇ ಹೊತ್ತು ಆಗಿರಲಿ ನಿಮ್ಗೆ ಗೊತ್ತಿದೆ ಸಾಮಾಜಿಕ ಕೆಲಸ ಮಾಡುವಾಗ ಸ್ವಲ್ಪ ಮನೆಯಲ್ಲಿ ಕೂಡ ನಾವೆಲ್ಲವನ್ನು ಆವಾಗ ಒಂದು ನಮ್ಮ ಎಲ್ಲ ಕುಟುಂಬ ಪದ್ಧತಿ ಇವಾಗಿನ ಸಿಂಗ್ಯುಲರ್ ಇರಲಿಲ್ಲ ನಾವೆಲ್ಲ ಜೊತೆ ಜೊತೆಯಾಗಿ ಬಾಳ್ಕೊಳ್ತಿದ್ದೇವೆ ಆಗ ಕೂಡ ಅವರು ಹೇಳ್ತಿದ್ರು ಸಭೆ ಮುಗ್ದ ನಂತರ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಿದ್ರು ಮತ್ತೆ ಈ ಸಹಕಾರದಿಂದ ಇವತ್ತು ನಾನು ಈ ಹಂತಕ್ಕೆ ನಾನು ತಲುಪಿದ್ದೇನೆ ಮತ್ತೆ ಯಾವುದೇ ಒಂದು ಮನೆಯಲ್ಲಿರಲಿ ನಮ್ಮಲ್ಲಿ ನನಗೆ ಒಂದು ಯಾವುದೇ ಒಂದು ವಿಚಾರ ಬಂದಾಗ ನಾನು ಮೊದಲು ಅವರ ಹತ್ರ ಡಿಸ್ಕಶನ್ ಮಾಡ್ತಿದ್ದೆ ಆ ಡಿಸ್ಕಷನ್ ಯಾವ ರೀತಿ ಅಂತ ಹೇಳಿದ್ರೆ ಅದು ಚರ್ಚೆ ಅಂತ ಹೇಳಿದ್ರೆ ತುಂಬಾ ಚರ್ಚೆ ಆಗ್ತಿತ್ತು ಆದ್ರೆ ಅದು ಕೊನೆ ಮುಟ್ಟುದು ಹೇಗೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ನಾವಿಬ್ರು ಪಡ್ಕೊಳ್ತಿದ್ದೇವೆ ಯಾಕೆ ಇವತ್ತು ಈ ಸಾಧನೆ ಅಂತ ವಿವಾದ ಆಗ್ತಿರ್ಲಿಲ್ಲ ಮನೆಯಲ್ಲಿ ಖಂಡಿತ ಖಂಡಿತ ಸರಿ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಅಂದ್ರೆ ಏನು ನೀವು ಏನ್ ಕೆಲಸ ಮಾಡ್ತಿದ್ದೀರಿ ಅದು ಖಾಲಿ ರಾಷ್ಟ್ರ ಮಟ್ಟದಲ್ಲಿ ಉಂಟಾ ರಾಜ್ಯ ಮಟ್ಟದಲ್ಲಿ ಇದೆಯಾ ಜಿಲ್ಲಾ ಮಟ್ಟದಲ್ಲಿಯಾ ಅಥವಾ ಸ್ಥಳೀಯ ಮಟ್ಟದಲ್ಲಿ ಇದೆಯಾ ನಿಮ್ಮ ನಿಜವಾದ ಇದರ ಗುರಿ ಮತ್ತು ಉದ್ದೇಶಗಳು ಏನು ಆಯೋಗದ್ದು ಸರ್ ರಾಷ್ಟ್ರೀಯ ಮಹಿಳಾ ಆಯೋಗ ಮಹಿಳೆಯರಿಗಾಗಿ ಒಂದು ಕೆಲಸ ಮಾಡುವಂತಹ ಒಂದು ಆಯೋಗ ಇಲ್ಲಿ ಯಾವ ಒಂದು ಮಹಿಳೆಗೆ ಯಾವುದೇ ಒಂದು ತೊಂದರೆ ಆದಾಗ ಯಾವುದೇ ಒಂದು ದೌರ್ಜನ್ಯ ಇರ್ಬೋದು ಈಗ ಅವಳೊಂದು ಕೆಲಸ ಮಾಡುವಂಥ ಕಚೇರಿಯಲ್ಲಿ ಅವಳಿಗೆ ಯಾವುದೇ ಒಂದು ತೊಂದರೆ ಇರಲಿ ಇಂತಹ ಸಂದರ್ಭದಲ್ಲಿ ಅಥವಾ ಅವಳಿಗೆ ಕೆಲವು ಹಕ್ಕುಗಳು ಈಗ ಮೆಟರ್ನಿಟ್ ಬೆನಿಫಿಟ್ ಅವಳಿಗೆ ಅದು ಸಿಕ್ಕಬೇಕು ಆ ಹಕ್ಕುಗಳು ಕೆಲವು ಸಂಸ್ಥೆಗಳು ಅವರಿಗೆ ಕೊಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಅದೆಲ್ಲ ದೊರಕಬೇಕಾಗಿದೆ ಆಕೆಯ ಹಕ್ಕಿನ ಬಗ್ಗೆ ಹೋರಾಟ ಮಾಡುವಂಥ ನಮ್ಮದೊಂದು ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗ ನಾವು ದೆಹಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಇಡೀ ಒಂದು ಈ ಆಯೋಗದಲ್ಲಿ ನಾವು ಐದು ಮಂದಿ ಸದಸ್ಯರಿದ್ದೇವೆ ಅದರಲ್ಲಿ ದಕ್ಷಿಣ ಭಾರತದ ಪ್ರತಿನಿಧಿಯಾಗಿ ನಾನು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ಆದರೆ ಈಗ ನನಗೆ ಕರ್ನಾಟಕ ಸೇರಿದಂತೆ ತಮಿಳ್ನಾಡು ಮಧ್ಯ ಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ಆಮೇಲೆ ನಾರ್ತ್ ಈಸ್ಟ್ ಇದು ಅರುಣಾಚಲ್ ಪ್ರದೇಶ ಆಮೇಲೆ ನಾಗಾಲ್ಯಾಂಡ್ ಮತ್ತೆ ಮಣಿಪುರ ಈ ಒಂದು ಇಷ್ಟು ರಾಜ್ಯಗಳದ್ದು ಉಸ್ತುವಾರಿಯನ್ನು ನಾನು ನೋಡ್ಕೊಳ್ತಾ ಇದ್ದೇನೆ ಆದರೆ ಈ ಒಂದು ಇಷ್ಟು ರಾಜ್ಯಗಳ ಉಸ್ತುವಾರಿಯ ಜೊತೆಗೆ ಈಗ ಬೇರೆ ನಾಲ್ಕು ಮಂದಿ ಸದಸ್ಯರಿಗೂ ಕೂಡ ಇದೇ ರೀತಿ ರಾಜ್ಯಗಳ ಉಸ್ತುವಾರಿದೆ ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ಏನಾದರೂ ಮಹಿಳೆಗೆ ತೊಂದರೆ ಆದಾಗ ನಾವು ಭಾರತದ ಯಾವ ರಾಜ್ಯಕ್ಕೂ ಹೋಗಿ ಅಲ್ಲಿ ಮಹಿಳೆಯರ ಧ್ವನಿಯಾಗಿ ನಾವು ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಸುಮಾರು ನನ್ನ ಈ ಅವಧಿಯಲ್ಲಿ ನಾನು ಒಂದು ಹದಿನೈದು ರಾಜ್ಯಗಳಿಗಿಂತ ಹೆಚ್ಚು ಪ್ರವಾಸವನ್ನು ನಾನು ಮಾಡಿಕೊಂಡಿದ್ದೇನೆ ಹಾಗೂ ಯೂನಿವರ್ಸಿಟಿಯಲ್ಲಿ ಮಹಿಳೆಯರಿಗೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಇರುತ್ತೆ ಆ ಒಂದು ಸಮಿತಿಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದೆ ಮತ್ತು ನಮ್ಮ ಆಯೋಗಕ್ಕೆ ನಮ್ಮ ಆಯೋಗದಲ್ಲಿ ಅವರು ಆನ್ಲೈನ್ ಮುಖಾಂತರ ಕಂಪ್ಲೇಂಟನ್ನು ಸಲ್ಲಿಸ್ಬೋದು ಆ ಕಂಪ್ಲೇಂಟನ್ನು ನಾವು ಹಿಯರಿಂಗ್ ಮಾಡಿ ಅವರಿಬ್ಬರನ್ನು ಒಟ್ಟಿಗೆ ಕೂತ್ಕೊಂಡು ಈಗ ಡೊಮೆಸ್ಟಿಕ್ ವೈಲೆನ್ಸ್ನಂತಹ ಕೇಸ್ಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕೇಸ್ಗಳಿರ್ಬೋದು ನಾವು ಪೊಲೀಸ್ ಅಧಿಕಾರಿಗಳನ್ನು ನೇರವಾಗಿ ನಮ್ಮ ಕಚೇರಿಗೆ ಕರೆಸಿಕೊಂಡು ಆ ವಿಚಾರವಾಗಿ ಚರ್ಚೆ ಮಾಡ್ತೇವೆ ಅದರ ಜೊತೆಗೆ ನಮಗೆ ಆಯೋಗದಲ್ಲಿ ನಮ್ಮಲ್ಲಿ ಲೀಗಲ್ ಎಕ್ಸ್ಪರ್ಟ್ಗಳಿದ್ದಾರೆ ಕಾನೂನಿನ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಕೆಲಸ ಇದ್ದೇವೆ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿ ಕೆಲಸ ಆಗಿದ್ದರೆ ರಾಜ್ಯ ಮಟ್ಟದಲ್ಲಿ ಕೂಡ ರಾಜ್ಯ ಮಹಿಳಾ ಆಯೋಗ ಇದೆ ನಾವು ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗ ಪ್ರತಿ ಎರಡು ತಿಂಗಳಿಗೊಮ್ಮೆ ಭಾರತದ ಎಲ್ಲ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲಾ ರಾಜ್ಯಗಳ ಅಧ್ಯಕ್ಷರ ಜೊತೆಗೆ ನಾವು ಒಂದು ಸಭೆಯನ್ನು ಮಾಡಿ ಯಾವ ರೀತಿ ನಮ್ಮ ಎರಡು ತಿಂಗಳಿಗೊಮ್ಮೆ ಆಗುತ್ತೆ ರೆಗ್ಯುಲರ್ ಆಗಿ ಆಗುತ್ತೆ ಈಗ ಕೊರೋನಾ ಟೈಮ್ ಅಲ್ಲಿ ನಾವು ಆನ್ಲೈನ್ ಮೀಟಿಂಗ್ ಗಳನ್ನು ಕೂಡ ಮಾಡಿದ್ದೇವೆ ಈ ರೀತಿ ಸಭೆಗಳನ್ನು ರಾಜ್ಯದಲ್ಲಿ ನಾವು ಮಾಡ್ತೇವೆ ಅವರ ಕೆಲಸ ಕೂಡ ಅದೇ ಇರ್ತದೆ ಆದ್ರೆ ನಮ್ದು ರಾಷ್ಟ್ರೀಯ ಮಹಿಳಾ ಆಯೋಗದಲ್ಲಿ ನಾವು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನು ಜಾಸ್ತಿ ಮಾಡ್ತಾ ಇದ್ದೇವೆ ಮತ್ತು ರಿಸರ್ಚ್ ಸ್ಟಡೀಸ್ಗೆ ಹೆಣ್ಣು ಮಕ್ಕಳಿಗೆ ರಿಸರ್ಚ್ ಸ್ಟಡಿ ಮಾಡಲಿಕ್ಕೆ ನಾವು ಅನುದಾನವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮಗಳನ್ನು ನಾವು ಯೂನಿವರ್ಸಿಟಿ ಮತ್ತು ಇತರ ಸಂಸ್ಥೆಗಳ ಜೊತೆಗೆ ಸೇರಿ ಮಾಡ್ತಾ ಇದ್ದೇವೆ ನೀವು ಕೇಳಿದ್ರೆ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ತೊಂದರೆ ಆದಾಗ ನಾವು ಏನು ಮಾಡಬೇಕು ಜಿಲ್ಲೆ ಗ್ರಾಮ ಸ್ಥಳೀಯವಾಗಿ ಈಗ ಸ್ಥಳೀಯವಾಗಿ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದರ ಜೊತೆಗೆ ಸೇರ್ಕೊಂಡು ನಾವು ಒಟ್ಟು ಕೆಲಸ ಮಾಡ್ತಾ ಇದ್ದೇವೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಸಖಿ ಒನ್ ಸ್ಟಾಪ್ ಸೆಂಟರ್ ಅನ್ನು ಪ್ರತಿ ಜಿಲ್ಲೆಗೆ ಮಾಡಿದ್ದಾರೆ ಈ ಸಖಿ ಒನ್ ಸ್ಟಾಪ್ ಸೆಂಟರ್ ನಲ್ಲಿ ವಿ ಕ್ಯಾನ್ ಗೆಟ್ ದ ಫೈವ್ ಫೆಸಿಲಿಟಿ ಇನ್ ಒನ್ ರೀಫ್ ಅಂತ ಹೇಳಿದ್ರೆ ಅವರಿಗೆ ಲೀಗಲ್ ಹೆಲ್ಪ್ ಇರ್ಬೋದು ಪೊಲೀಸ್ ಹೆಲ್ಪ್ ಇರ್ಬೋದು ಮೆಡಿಕಲ್ ಹೆಲ್ಪ್ ಇರ್ಬೋದು ಆ ಹೆಣ್ಣು ಮಗಳಿಗೆ ಏನಾದರೂ ತೊಂದರೆ ಆದಾಗ ನಾನು ಇವತ್ತು ಎಲ್ಲಿ ಉಳಿಯುವುದು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಅವಳಿಗೆ ಒಂದು ಐದು ದಿನ ಆ ಕ್ಷೇ ಒಂದು ಕೇಂದ್ರದಲ್ಲಿ ಉಳಿಯುವಂಥ ವ್ಯವಸ್ಥೆ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಈ ಸಖಿ ಒನ್ ಸ್ಟಾಪ್ ಸೆಂಟರ್ ಮಾಡ್ತದೆ ಇಲ್ಲಿ ಉಡುಪಿಯಲ್ಲಿ ನಿಟ್ಟೂರಿನ ಬಾಲಕಿಯರ ಬಾಲಮಂದಿರದ ಹತ್ತಿರ ಒನ್ ಸ್ಟಾಪ್ ಸೆಂಟರ್ ಕೆಲಸ ಮಾಡ್ತಾ ಇದೆ ಈ ಹಿಂದೆ ಅದನ್ನು ನಮ್ಮ ಸಂಸದರು ಮತ್ತು ಕೇಂದ್ರದ ಮಂತ್ರಿಗಳಾದ ಮೇನಕಾ ಗಾಂಧಿಯವರು ಅದನ್ನು ಉದ್ಘಾಟನೆ ಮಾಡಿದ್ರು ಈಗ ಮಂಗಳೂರಲ್ಲಿ ಕೂಡ ಕಟ್ಟಡ ನಡೀತಾ ಇದೆ ವೆಲ್ಲೌಕಲ್ಲಿ ಕೂಡ ಸಖಿ ಒನ್ ಸ್ಟಾಪ್ ಸೆಂಟರ್ ಇದೆ ಈ ರೀತಿ ಎಲ್ಲ ಕಡೆ ಎಲ್ಲ ಎಲ್ಲ ಕಡೆ ಅಂದ್ರೆ ದೇಶದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸಖಿ ಒನ್ ಸ್ಟಾಪ್ ಸೆಂಟರ್ ಇದೆ ನಾನು ನನ್ನ ಪ್ರವಾಸದಲ್ಲಿ ವಾರಣಾಸಿರ್ಬೋದು ತಮಿಳ್ನಾಡು ಇರ್ಬೋದು ಈ ರೀತಿ ಬೇರೆ ಬೇರೆ ಕಡೆ ಹೋದಾಗ ಎಲ್ಲ ಗಳನ್ನು ಒಂದು ಸಲ ನಾವು ವಿಸಿಟ್ ಮಾಡಿ ಬರ್ತೇವೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದೆ ಹೌದು ಯಾಕೆ ಹೇಳಿದ್ರೆ ಈ ಮಾಹಿತಿಯನ್ನು ನಾವು ಗ್ರಾಮದ ಮಹಿಳೆಯರವರೆಗೆ ನಾವು ಮುಟ್ಟಿಸಬೇಕು ನಾನು ಈಗಾಗಲೇ ಹೇಳಿದೆ ಈ ಬಗ್ಗೆ ಮಾಹಿತಿಯನ್ನು ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಗ್ರಾಮ ಸಭೆಗಳಾಗ್ತದೆ ಮಹಿಳಾ ಸಭೆಗಳಾಗ್ತದೆ ನೀವು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಸ್ವಸಹಾಯ ಗುಂಪಿನ ಸದಸ್ಯರಿರ್ಬೋದು ಇವರಿಗೆ ಮಾಹಿತಿಗಳನ್ನು ಕೊಡಬೇಕು ಇವತ್ತು ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಅನೇಕ ಕಾನೂನುಗಳು ಇದೆ ಆದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಕಾನೂನುಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯ ಕೊರತೆ ಇದೆ ಇದಕ್ಕೋಸ್ಕರ ನಾವು ನಮ್ಮ ನ್ಯಾಷನಲ್ ಲೀಗಲ್ ಸರ್ವೀಸ್ ಇರ್ಬೋದು ಸ್ಟೇಟ್ ಲೀಗಲ್ ಸರ್ವಿಸ್ ಇರ್ಬೋದು ಜಿಲ್ಲೆಯಲ್ಲಿ ಡಿಸ್ಟಿಕ್ ಲೀಗಲ್ ಸರ್ವಿಸ್ನಲ್ಲಿ ಇವರೊಂದಿಗೆ ಕೂಡಿಕೊಂಡು ಇವಾಗ ಸುಮಾರು ಕಡೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತಿದ್ದೇವೆ ನಾನು ಇಲ್ಲಿಗೆ ಬಂದ ನಂತರ ನಾನೇ ಒಂದೆರಡು ಮೂರು ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇನೆ ಮೊನ್ನೆ ನಮ್ಮ ಬೋರ್ಡೈ ಸ್ಕೂಲ್ನಲ್ಲಿ ಶಿಕ್ಷಕರಿಗಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂದರೆ ವಿಮೆನ್ ರಿಲೇಟೆಡ್ ಲಾ ಆ್ಯಂಡ್ ಸೇಫ್ಟಿ ಫಾರ್ ವಿಮೆನ್ ಏನೆಲ್ಲ ನಾವು ಮಾಡಿಕೊಳ್ಬೇಕು ದುರಂತವಾಗಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಮಹಿಳೆಯರು ಒನ್ ಏಟ್ ಒನ್ನಿಗೆ ಕರೆ ಮಾಡಬೇಕಾ ಪೊಲೀಸ್ ಒಂದು ಯಾಕೆ ಹೇಳಿದರೆ ಇವತ್ತು ನೋಡಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದರೆ ಹೆಣ್ಣು ಮಕ್ಕಳು ತೊಂದರೆ ಆದಾಗ ಅಲ್ಲಿ ಹೋಗಲಿಕ್ಕೆ ಹೆದರ್ತಾರೆ ನಾವು ನಮ್ಮ ಸಭೆಯಲ್ಲಿ ಪೊಲೀಸ್ನವರ ಜೊತೆ ಕೂತ್ಕೊಂಡು ಮಾತಾಡುವಾಗ ನಾನು ಕೂಡ ಅಧಿಕಾರಿಗಳಿಗೆ ಹೇಳಿದ್ದೇನೆ ಪೊಲೀಸ್ ಸ್ಟೇಷನ್ನ ವಾತಾವರಣ ನಮ್ಮ ಹೆಣ್ಣು ಮಕ್ಕಳಿಗೆ ಅದು ಫ್ರೆಂಡ್ಲಿ ಆಗಿರಬೇಕು ಅವರಿಗೆ ಭಯದ ವಾತಾವರಣ ನಿರ್ಮಾಣ ಆಗಬಾರ್ದು ನಾವು ಕೇಸ್ ಕೊಟ್ಟ ನಂತರ ಅವರ ಮಾತುಗಳು ಅಂತ ಹೇಳಿದರೆ ದಬ್ಬಾಳಿಕೆ ನೀನು ಯಾಕೆ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಜೋರು ಮಾಡಿ ಕಂಪ್ಲೇಂಟ್ ವಾಪಸ್ ತೆಕೋ ಅಂತ ಹೇಳಿದರೆ ಇದು ನಮ್ಮ ಅನುಭವ ಮತ್ತು ನೇರವಾಗಿ ನಾವು ಜನ್ ನಡೆದಿದೆ ಮತ್ತು ಜನ್ಸುನ್ವಾಯಿ ಆದಾಗ ಅಲ್ಲಿ ಕಂಪ್ಲೇಂಟ್ ಮಾಡಿದ ಮಹಿಳೆ ನೇರವಾಗಿ ಪೊಲೀಸ್ನವರಿಗೆ ಹೇಳಿ ನಮ್ಮ ಎದುರು ಹೇಳಿದ್ದೆ ನಮಗೆ ಅನುಭವದಲ್ಲಿದೆ ಅಂಥ ಸಂದರ್ಭದಲ್ಲಿ ನಾವು ಪೊಲೀಸ್ನವರಿಗೂ ಕೂಡ ಒಂದು ಮಾಹಿತಿ ಒಂದು ಕಾರ್ಯಾಗಾರವನ್ನು ಕೊಡ್ತಾ ಇದ್ದೇವೆ ವಿಶೇಷವಾಗಿ ಜಿಲ್ಲೆಯಲ್ಲಿ ಮಹಿಳಾ ಪೊಲೀಸ್ ಠಾಣೆ ಇದೆ ಈ ಮಹಿಳಾ ಪೊಲೀಸ್ ಠಾಣೆಯ ವಾತಾವರಣ ಚೆನ್ನಾಗಿರಬೇಕು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳು ಯಾರೇ ಕಂಪ್ಲೇಂಟ್ ಬರಲಿ ಮೊದಲು ಅವರಿಗೆ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಈಗ ಯಾರೋ ಓದೇ ಒಂದು ರೋಗಿ ಒಂದು ಸಲ ಅವನು ಡಾಕ್ಟರ್ ಹತ್ರ ಹೋದಾಗ ಅವನಿಗೆ ಗಿಂತ ಜಾಸ್ತಿ ಡಾಕ್ಟರ್ ನ ಎರಡು ಒಳ್ಳೆಯ ಮಾತುಗಳು ಈ ಒಂದು ಮಾತುಗಳು ನಮ್ಮಲ್ಲಿ ಇರಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ತಾಲೂಕು ಕೇಂದ್ರದಲ್ಲಿ ನೀವೀಗ ಸಾಂತ್ವನ ಏನ್ ಹೇಳಿದ್ರಿ ಸಾಂತ್ವನ ಕೇಂದ್ರಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಡಿಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಜಿಲ್ಲೆಗೆ ಒಂದು ಸಖಿ ಸೆಂಟರ್ ಕೆಲಸ ಮಾಡ್ತಾ ಇದೆ ಯಾವುದೇ ಸಂದರ್ಭದಲ್ಲಿ ಇವತ್ತು ಕೂಡ ನಾನು ಹೇಳಿದೆ ನಿಮಗೆ ಏನಾದರೂ ತೊಂದರೆ ಆದಾಗ ನೇರವಾಗಿ ನಮ್ಮನ್ನು ಕೂಡ ಸಂಪರ್ಕಿಸ್ಬೋದು ಮತ್ತು ಸಖಿ ಒನ್ ಸ್ಟಾಪ್ ಸೆಂಟರನ್ನು ಸಂಪರ್ಕಿಸಬೇಕು ಇದರ ಮಾಹಿತಿಯನ್ನು ನಾವು ಜಿಲ್ಲೆಯ ಎಲ್ಲ ಕಡೆ ಪಸರಿಸುವಂಥ ವ್ಯವಸ್ಥೆ ಆಗಬೇಕು ಈಗ ಜನಪ್ರತಿನಿಧಿಗಳು ಇರಲಿ ಅಥವಾ ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಹಿಳೆಯರು ಇರಲಿ ತನಗೆ ಅಲ್ಲಿ ಒಂದು ಹೆರಸ್ಮೆಂಟ್ ಅಥವಾ ತೊಂದರೆ ಆದಾಗ ಎಲ್ಲಿ ನಾನು ಕಂಪ್ಲೇಂಟ್ ಕೊಡಬೇಕು ಅನ್ನುವಂತಹ ಮಾಹಿತಿ ವಿದ್ಯಾವಂತ ಯುವತಿಯರಿಗೂ ಕೂಡ ಇವತ್ತು ಕೊರತೆ ಇದೆ ಯಾಕೆ ಹೇಳಿದ್ರೆ ನಾವು ಕೇಸ್ ರಿಸೀವ್ ಮಾಡುವಾಗ ಆ ಮಹಿಳೆಯರು ಹೇಳ್ತಾರೆ ಮೇಡಮ್ ನಮ್ಗೆ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಯಾರ ಹೋಗಬೇಕು ಇದು ಗೊತ್ತಿಲ್ಲ ಅಂತ ಈ ರೀತಿಯ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಆದಷ್ಟು ನಾವು ಹೆಚ್ಚು ಮಾಡಬೇಕು ಇನ್ನೊಂದು ವಿಚಾರ ಕಾನೂನಿನ ನೆರವು ನಮ್ಮಲ್ಲಿ ಡಿಸ್ಟಿಕ್ಟ್ ಲೀಗಲ್ ಸರ್ವೀಸಿಂದ ನಾವು ಫ್ರೀ ಲೀಗಲ್ ಇದ್ದೇವೆ ಅಂತ ಹೇಳಿದ್ರೆ ಅವರಿಗೆ ಉಚಿತವಾಗಿ ಕಾನೂನಿನ ಸೇವೆ ಇದ್ದೇವೆ ಇದಕ್ಕೆ ಅನುದಾನವನ್ನು ನಾವು ನಿರ್ಭಯ ಫಂಡ್ ಮತ್ತು ನಮ್ಮ ಕಮಿಷನ್ ನ್ಯಾಷನಲ್ ಲೀಗಲ್ ಸರ್ವಿಸ್ ನಾವು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ನಮಗೆ ಗೊತ್ತಾದರೆ ಇಂತಹ ಮಹಿಳೆ ತೊಂದರೆಯಲ್ಲಿದ್ದಾಳೆ ಅವಳಿಗೆ ನೀವು ಫ್ರೀ ಲೀಗಲ್ ಸರ್ವಿಸ್ ಕೊಡಬೇಕು ಅಂತ ನಾನು ಕೂಡ ಲೆಟ್ರೆಡ್ ಹಾಕಿಕೊಂಡು ಅನೇಕ ಮಹಿಳೆಯರಿಗೆ ನಾವು ಕೂಡ ಸಹಾಯ ಮಾಡಿದ್ದೇವೆ ಮತ್ತು ನಮ್ಮ ಮಹಿಳೆಯರಿಗೆ ಒಂದು ಲಾಯರ್ ಹತ್ರ ಹೋಗೋದು ಅಂತ ಹೇಳಿದರೆ ಭಯ ಯಾಕೆ ಹೇಳಿದ್ರೆ ಅವರಿಗೆ ಫೀಸ್ ಕೊಡಬೇಕು ಕೋರ್ಟಿಗೆ ಅಲೆದಾಡಬೇಕು ಈ ರೀತಿಯ ಸಮಸ್ಯೆ ಇದೆ ನಮಗೆ ಸಮಸ್ಯೆ ಹೇಳೋದಕ್ಕಿಂತ ಜಾಸ್ತಿ ಅಲೆದಾಡುವ ಕೆಲಸ ಆಗ್ತದೆ ಮೇಡಮ್ ಅಂತ ಹೇಳ್ತಾರೆ ಆದರೆ ಇಲ್ಲಿ ಫ್ರೀ ಲೀಗಲ್ ಸರ್ವಿಸ್ ದೊರಕ್ತದೆ ಇದನ್ನು ಕೂಡ ಈ ಸೇವೆಯನ್ನು ಕೂಡ ನಾವು ಆದಷ್ಟು ಹೆಚ್ಚು ಪಡಿಸಬೇಕು ಅನ್ನುವುದನ್ನು ಕೂಡ ನಾನು ಮೊನ್ನೆ ನಡೆದಂಥ ಸಭೆಗಳಲ್ಲಿ ಕೂಡ ನಾನು ತಿಳಿಸಿದ್ದೇನೆ ಸರಿ ಈಗ ತಾವು ಮಾತಿನಲ್ಲಿ ಹೇಳಿದ್ರಿ ಪೊಲೀಸ್ ಸ್ಟೇಷನ್ ಯಾವಾಗಲೂ ಫ್ರೆಂಡ್ಲಿ ಆಗಿರಬೇಕು ಒಂದು ರೀತಿಯ ಭಯ ವಾತಾವರಣ ಇರಬಾರ್ದು ಈಗ ಮಹಿಳಾ ಪೊಲೀಸ್ ಠಾಣೆ ಇದೆ ಅಥವಾ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಮಹಿಳೆಯರು ಪೊಲೀಸರಾಗಿದ್ದಾರೆ ಮಹಿಳಾ ಜಡ್ಜ್ ಇದ್ದಾರೆ ನ್ಯಾಯವಾದಿಗಳಿದ್ದಾರೆ ಮಹಿಳೆಯ ಪರವಾಗಿ ಅಸೋಸಿಯೇಷನ್ಗಳಿವೆ ಇಷ್ಟಿದ್ದು ಕೂಡ ಮತ್ತು ಕೂಡ ರಾಷ್ಟ್ರೀಯ ಮಹಿಳಾ ಆಯೋಗ ಬೇಕಾ ಸರ್ ಬೇಕಾ ಅನ್ನುವ ಪ್ರಶ್ನೆಗಿಂತ ಜಾಸ್ತಿ ನಮಗೆ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಏನೆಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಆ ಕೆಲಸ ಕಾರ್ಯಗಳು ನಮ್ಮ ಮಹಿಳೆಯರಿಗೆ ಅನೇಕ ರೀತಿಯಲ್ಲಿ ಉಪಯುಕ್ತವಾಗ್ತಾ ಇದೆ ಈ ವಿಚಾರ ಅತಿ ಮುಖ್ಯ ಇವತ್ತು ಆ್ಯಕ್ಚುಲಿ ಆಯೋಗಗಳು ಮಹಿಳೆಯರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇರೋ ನನ್ನ ಒಂದು ಅನುಭವ ನಾನು ಮಹಿಳಾ ಜನ್ಸುನುವಾಯಿಯನ್ನು ನಾನು ಬೆಂಗಳೂರಿನಲ್ಲಿ ಮಾಡಿದ್ದೆ ಎಲ್ಲ ಕೇಸುಗಳನ್ನು ಕೇಳಿಕೊಂಡಾಗ ಅಲ್ಲಿ ಒಬ್ಬರು ನನಗೆ ಹೇಳಿದರು ಯಾಕೇಳಿದರೆ ಡಿ ವಿ ಕೇಸಲ್ಲಿ ನಾವು ಮಹಿಳೆಯರ ಪರವೇ ಜಾಸ್ತಿ ಮಾತಾಡ್ತೇವೆ ಯಾಕೆ ಹೇಳಿದರೆ ಅವಳ ಧ್ವನಿಯಾಗಿ ಅವಳದೇನು ಪ್ರಾಬ್ಲಮ್ ಇದೆ ಅದಕ್ಕೆ ಪರಿಹಾರವನ್ನು ಜಾಸ್ತಿ ಕೊಡ್ತೇವೆ ಆಗ ಅಲ್ಲಿ ಒಬ್ಬರು ಹೇಳಿದರು ಮೇಡಮು ನೀವೆಲ್ಲ ಮಹಿಳೆಯರ ಪರನೇ ಕೇಳ್ತಾ ಇದ್ದೀರಿ ನಾವು ಹೇಳ್ತೇವೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತೇವೆ ಪುರುಷ ಆಯೋಗವನ್ನು ಕೂಡ ರಚಿಸಬೇಕು ಅಂತ ನಾನು ಹೇಳಿದೆ ಸರ್ ಒಂದು ಮಾತನ್ನು ಹೇಳ್ತೇನೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ತಂಗಿ ಇರ್ಬೋದು ನಿಮ್ಮ ಹೆಂಡತಿ ಇರ್ಬೋದು ಯಾರೇ ಮಹಿಳೆಯರಿಗೆ ನೀವು ಮೊದಲು ಗೌರವ ಕೊಡುವುದನ್ನು ಕಲಿಸಿರಿ ಮೊದಲು ಅವರಿಗೆ ಗೌರವ ಕೊಡಿ ಮತ್ತು ಅವರ ಸಮಸ್ಯೆ ಏನಿದೆ ಅದಕ್ಕೆ ಅವರ ಜೊತೆ ಜೊತೆಯಾಗಿ ನೀವು ನಿಂತು ಎರಡು ಮಾತುಗಳನ್ನಾಡಿ ಅವರ ಜೊತೆ ಜೊತೆಯಾಗಿ ನೀವು ನಿಂತರೆ ನಮಗೆ ಮಹಿಳಾ ಆಯೋಗ ಕೂಡ ನೀವು ಹೇಳಿದಾಗೆ ಬೇಡ ಪುರುಷ ಆಯೋಗ ಕೂಡ ಬೇಡ ನಾವು ಸಮಾಜದಲ್ಲಿ ಒಳ್ಳೆ ರೀತಿ ಬದುಕಲಿಕ್ಕೆ ಸಾಧ್ಯ ಇವತ್ತು ಒಂದು ಹೆಣ್ಣಿಗೆ ನಾವು ಹೇಳ್ತೇವೆ ಅವಳಿಗೆ ಏನಂತ ಹೇಳಿದರೆ ಸಮಾನತೆ ಬೇಕು ಅಂತ ಹೇಳ್ತೇವೆ ಯಾವ ರೀತಿ ಸಮಾನತೆ ಅಂತ ಹೇಳಿದರೆ ನಾವು ಮುಂದೆ ಹೋಗಬೇಕು ಅನ್ನುವಂಥ ಭರವಸೆ ನಮಗೆ ಇರ್ತದೆ ಆದರೆ ಹೋರಾಟ ನಾವು ಅಂತ ಹೇಳಿದರೆ ನೀವು ತುಂಬ ಕಡೆಯಲ್ಲಿ ಪ್ರಮೋಷನ್ ವಿಚಾರ ಬಂದಾಗ ಮೇಲ್ ವರ್ಕರ್ಸಿಗೆ ಬೇಗ ಪ್ರಮೋಷನ್ ಕೊಡ್ತಾರೆ ಫಿಮೇಲ್ನವರಿಗೆ ಕೊಡೋದಿಲ್ಲ ಈ ಸಂದರ್ಭದಲ್ಲಿ ಅವ್ರು ನಮ್ಮ ಆಯೋಗಕ್ಕೆ ಕಂಪ್ಲೇಂಟ್ ಆಗ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮಹಿಳಾ ಪೊಲೀಸ್ ಎಷ್ಟು ಕೆಲಸ ಮಾಡ್ತಾರೆ ಪುರುಷ ಪೊಲೀಸ್ನವರು ಎಷ್ಟು ಕೆ ಸಮಾನತೆ ಇರ್ತದೆ ಆದರೆ ಪ್ರಮೋಷನ್ ವಿಚಾರ ಬರುವಾಗ ವಿಮೆನ್ ಪೊಲೀಸ್ ಆಫೀಸರ್ ಅಂತ ಹೇಳಿ ಅವರಿಗೆ ಸ್ವಲ್ಪ ಒಂದು ಇನ್ಕ್ರಿಮೆಂಟ್ ಒಂದು ಕಡಿಮೆ ಇರುತ್ತೆ ಈ ರೀತಿಯ ಒಂದು ಏನಿದೆಲ್ಲ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ನಾವು ಆಯೋಗ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ಇವತ್ತು ಮನೆಯಲ್ಲೇ ಇರಲಿ ಒಂದು ಮನೆಯಲ್ಲಿ ಹೆಂಡತಿಗೆ ಗಂಡ ನಾನು ನಿನ್ನ ಸಮಸ್ಯೆ ಮತ್ತು ನಿನ್ನ ಜೊತೆಗೆ ನಾನು ಇದ್ದೇನೆ ಅನ್ನುವಂಥ ಎರಡು ಸಾಂತ್ವನದ ಮಾತುಗಳು ಅವಳಿಗೆ ಒಳ್ಳೆಯ ರೀತಿಯಲ್ಲಿ ಸಂಸಾರ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಜೊತೆ ಜೊತೆಯಲ್ಲಿ ಇದ್ದರೆ ಈ ಯಾವುದೇ ಆಯೋಗಗಳು ಬೇಡ ಈ ಜೊತೆ ಜೊತೆಯಲ್ಲಿ ಇರುವುದು ಬಹಳ ಕಡಿಮೆ ಮತ್ತು ಮನೆಯಲ್ಲೇ ತಾರತಮ್ಯ ಇದೆ ಇದರಿಂದಾಗಿ ಆಯೋಗದ ಅಗತ್ಯತೆ ಇದೆ ಅಂತ ಹೇಳ್ತಾರೆ ಶ್ಯಾಮಕುಂದರ್ ಈ ಇಗೋ ಇ ಜಿ ಓ ಎಂಬುದು ಐ ಎಲ್ ಯು ಐ ಲವ್ ಯುಗಿಂತ ಜಾಸ್ತಿ ಮೇಲಕ್ಕೆ ಹೋಗಿದೆ ಹಾಗಾಗಿ ನಿಮ್ಮ ಅಹಮ್ಮನ್ನು ನೀವು ಬಿಡೋಲ್ಲ ನಮ್ಮ ಅಹಮ್ಮನ್ನು ನಾವು ಬಿಡೋಲ್ಲ ಈ ಸಂದರ್ಭದಲ್ಲಿ ಈ ಮಹಿಳಾ ಆಯೋಗ ಎಲ್ಲ ಬೇಕು ತಾವು ಹೇಳಿದ್ರಿ ಕಾಲೇಜಿನ ಮಕ್ಕಳಿಗೂ ಕೂಡ ಈ ಅವೇರ್ನೆಸ್ ಇಲ್ಲ ತಾವು ಖುದ್ದಾಗಿ ಗಮನಿಸಿದ್ದೀರಿ ಬೆಂಗಳೂರಿನಲ್ಲಿ ಅಂತೇಳಿ ನಾವು ನಿಮ್ಮಲ್ಲಿ ಪ್ರಶ್ನೆ ಕೇಳೋದಕ್ಕಿಂತ ವಿನಂತಿ ಮಾಡಿಕೊಳ್ತೇವೆ ನಿಮ್ಮ ಕಾಲದಲ್ಲಿಯೇ ಶಾಲಾ ಮಕ್ಕಳ ಪಠ್ಯದಲ್ಲಿ ಈ ವಿಷಯವನ್ನು ಯಾಕೆ ತರಲಿಕ್ಕೆ ತಾವು ಮನಸ್ಸು ಮಾಡುವುದಿಲ್ಲ ಇದು ಪಠ್ಯವಾಗಿ ಆಗಿರಬೇಕು ಯಾವುದು ಅಗತ್ಯವಾಗಿದೆ ಅದು ಪಠ್ಯದಲ್ಲಿದೆ ಪಠ್ಯದಲ್ಲಿ ಇಲ್ಲ ನ್ಯೂ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಅಂತ ಬಂದಿದೆ ಬಹುಶಃ ಇದರಲ್ಲಾದರೂ ಕೂಡ ಒಂದು ಕರಿಕುಲಮ್ ಆಗಿ ಎರಡು ವಿಚಾರ ಒಂದು ಟ್ರಾಫಿಕ್ನ ಬಗ್ಗೆ ಮತ್ತೊಂದು ಈ ಮಹಿಳೆಯ ಸಬಲೀಕರಣದ ಬಗ್ಗೆ ಒಂದು ಪಾಠ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಈ ಆಯೋಗಗಳು ಹೇಗೆ ಕೆಲಸ ಮಾಡ್ತವೆ ಒಂದು ಹೆಣ್ಣು ಮಗಳಿಗೆ ಅಥವಾ ಮದುವೆಯಾದ ಮಹಿಳೆಗೆ ಹೇಗೆ ಒಂದು ಶಕ್ತಿ ತುಂಬುತ್ತದೆ ಎಂಬುದಾಗಿ ಒಂದು ಸಣ್ಣದರಿಂದಲೇ ಅವೇರ್ನೆಸ್ ಕೊಟ್ಟರೆ ಒಳ್ಳೇದಲ್ವಾ ಖಂಡಿತ ಯಾಕೆ ಹೇಳಿದರೆ ನೀವು ಹೇಳಿದಾಗೆ ನೋಡಿ ಹಿಂದಿನ ಒಂದು ಕಾಲ ಇತ್ತು ನಮ್ಮಲ್ಲಿ ಆಯೋಗ ಬರುವುದಕ್ಕಿಂತ ಮೊದಲು ನಾವು ಒಂದು ಸ್ವಲ್ಪ ನಮ್ಮ ದೃಷ್ಟಿಯನ್ನು ಹಿಂದೆ ತಗೊಂಡು ಹೋದರೆ ನಮ್ಗನ್ಸತ್ತೆ ಆವಾಗ ನೋಡಿ ಮದುವೆಯಾಗಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡಿತ ಒಂದು ಐವತ್ತು ವರ್ಷ ಕೂಡ ಅವರು ಒಟ್ಟಿಗೆ ಸಂಸಾರ ಮಾಡ್ತಿದ್ರು ಆದರೆ ಇತ್ತೀಚಿನ ದಿನದಲ್ಲಿ ಖಾಲಿ ಗಂಡ ತನಗೊಂದು ಗಿಫ್ಟ್ ತಂದು ಕೊಡ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಅನೇಕ ಡೈವೋರ್ಸ್ ಕೇಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಈ ವೈವಾಹಿಕ ಜೀವನ ಪದ್ಧತಿಯಲ್ಲಿ ನೀವು ಹೇಳಿದಾಗೆ ಇಗೋ ಅನ್ನೋದು ಹೇಳಿದ್ರೆ ಇವತ್ತು ಇಗೋ ಅನ್ನೋದಕ್ಕಿಂತ ಅರಿತು ಬಾಳಿದ್ರೆ ಈ ಸಮಸ್ಯೆಗಳು ನಿಜವಾಗಿ ನಂಗೆ ಕಡಿಮೆ ಆಗ್ತದೆ ಅಂತ ಅನ್ಸುತ್ತೆ ಆದರೆ ಎಲ್ಲಿ ಅಂತ ಹೇಳಿದ್ರೆ ಇವತ್ತು ಗಂಡು ಮತ್ತು ಹೆಣ್ಣು ಇಬ್ರು ಕೂಡ ದುಡಿಯುವವರು ಇಲ್ಲಿ ಒಂದು ಈಗೋ ಪ್ರಾಬ್ಲಮ್ ಅಂತ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇವಾಗಿನ ಕುಟುಂಬ ಪದ್ಧತಿ ಯಾಕೆ ಹೇಳಿದ್ರೆ ಇವತ್ತು ಶಿಕ್ಷಣ ಕೊಡಿ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡ್ತೇವೆ ಮಕ್ಕಳನ್ನು ಆದರೆ ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡುವಲ್ಲಿ ಕೊರತೆ ತುಂಬ ಇದ್ದೇವೆ ಈ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಖಂಡಿತವಾಗಿ ಮುಂದಿನ ಒಂದು ಜನರೇಷನ್ ಆದರೂ ಖಂಡಿತ ಮಕ್ಕಳು ಬದಲಾವಣೆ ಆಗ್ತಾರೆ ಅನ್ನುವಂಥ ಭಾವನೆ ಇನ್ನೊಂದು ನಾವು ಪ್ರಾಥಮಿಕ ಶಾಲೆಯಲ್ಲಿರ್ಬೋದು ಹೈಸ್ಕೂಲ್ ಮಟ್ಟದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವಾಗ ಮಕ್ಕಳಿಗೆ ನಾವು ಈ ಗುಡ್ ಟಚ್ ಇರ್ಬೋದು ಬ್ಯಾಡ್ ಟಚ್ ಇರ್ಬೋದು ಯಾರೊಂದಿಗೆ ಯಾವ ರೀತಿ ವ್ಯವಹರಿಸಬೇಕು ಈ ಒಂದು ಜ್ಞಾನವನ್ನು ನಮ್ಮ ಪಠ್ಯಪುಸ್ತಕದ ಕ್ರಮದಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಗಂಟೆ ಆದರೂ ನಾವು ಮಾಹಿತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮುಂದಿನ ದಿನದಲ್ಲಿ ಮಾಡಬೇಕಾಗ್ತದೆ ಯಾಕೆ ಹೇಳಿದರೆ ನಾವು ಕಾಲೇಜುಗಳಲ್ಲಿ ಈಗಾಗಲೇ ಶುರು ಮಾಡಿದ್ದೇವೆ ಅಂತ ಹೇಳಿದರೆ ನಮ್ಮ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳು ಮೊಬೈಲನ್ನು ಯಾವ ರೀತಿ ಬಳಕೆ ಮಾಡಬೇಕು ಮೊಬೈಲ್ನ ದುರುಪಯೋಗ ಅಂತೇಳಿದರೆ ಸೈಬರ್ ಕ್ರೈಮ್ ಅಪರಾಧಗಳು ಕೂಡ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿಗೆಯಾಗಿ ಕಾಣ್ತೇವೆ ಯಾಕೆ ಹೇಳಿದರೆ ಇವತ್ತು ಮಕ್ಕಳಿಗೆ ನಾವು ಹೆಣ್ಣು ಮಕ್ಕಳು ಒಂದು ಮನೆಯಲ್ಲಿ ಲೇಟಾಗಿ ಬಂದರೆ ಪ್ರಶ್ನಿಸುವ ತಂದೆ ತಾಯಿಯರು ಇರ್ತಾರೆ ಎಲ್ಲಿಗೆ ಹೋಗಿದ್ಯಾ ಏನು ಮಾಡ್ತೀಯ ಅದೇ ರೀತಿ ಗಂಡು ಮಕ್ಕಳು ಕೂಡ ಮನೆಗೆ ತಡವಾಗಿ ಬಂದರೆ ಪ್ರಶ್ನಿಸುವಂಥ ತಂದೆ ತಾಯಿಯರು ಕೂಡ ನಮ್ಮಲ್ಲಿ ಇರಬೇಕು ಯಾಕೆ ಹೇಳಿದರೆ ಇಲ್ಲಿ ನಾವು ಸಮಾನತೆ ಅಂತೇಳಿದರೆ ಮನೆಯಲ್ಲಿರುವಂಥ ಗಂಡು ಮಕ್ಕಳಿಗೆ ಒಂದು ಹುಡುಗಿಯನ್ನು ಯಾವ ರೀತಿ ನೋಡ್ಕೊಳ್ಬೇಕು ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನುವಂಥ ಒಂದು ಪಾಠ ಮನೆಯಿಂದ ಶುರುವಾದರೆ ಮತ್ತೆ ಅದು ಶಾಲೆಯಲ್ಲಿ ಶುರುವಾಗ್ತದೆ ಈ ರೀತಿಯ ವ್ಯವಸ್ಥೆಗಳು ಸರಿಯಾಗ್ತದೆ ಮೊಬೈಲ್ ಇದು ನಾನು ಸೈಬರ್ ಕ್ರೈಮ್ ಹೇಳಿದೆ ಇತ್ತೀಚಿನ ದಿನದಲ್ಲಿ ಅತಿ ಹೆಚ್ಚು ಹೆಚ್ಚು ನಾವು ಸೈಬರ್ ಕ್ರೈಮ್ ಅಪರಾಧಗಳನ್ನು ನೋಡ್ತಾ ಇದ್ದೇವೆ ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರ್ತದೆ ಯಾವ ರೀತಿ ಅದನ್ನು ಬಳಕೆ ಮಾಡಬೇಕಂತ ಗೊತ್ತಿರೋದಿಲ್ಲ ಕೊನೆಗೆ ಅವಳ ಇರುವುದು ಒಂದೇ ಒಂದು ಅಂತ ಹೇಳಿದ್ರೆ ಆತ್ಮಹತ್ಯೆ ದಾರಿ ಇರ್ತದೆ ಈ ರೀತಿ ನಾವು ಅನೇಕ ಮಕ್ಕಳನ್ನು ನಮ್ಮ ಪೋಷಕರು ಕಳೆದುಕೊಂಡಿದ್ದಾರೆ ಇಂತಹ ಹಂತದಲ್ಲಿ ಸೈಬರ್ ಕ್ರೈಮ್ನ ಅಪರಾಧಗಳನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನಾವು ಹೈಸ್ಕೂಲು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಕೊಡುವಲ್ಲಿ ಆಯೋಗ ಮತ್ತು ಇದನ್ನು ಆನ್ಲೈನ್ ಕ್ಲಾಸ್ಗಳಾಗಿ ಕೂಡ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಸರಿ ಈ ನಿರ್ಭಯ ರೇಪ್ ಆ್ಯಂಡ್ ಮರ್ಡರ್ ಆದ ಮೇಲೆ ಅದರ ಮೇಲೆ ತುಂಬ ಅರಿವು ಬಂತು ಶಾಲಾ ಕಾಲೇಜುಗಳಲ್ಲಿ ವಿಚಾರ ಸಂಕಿರಣಗಳು ನಡೆದು ದೇಶವ್ಯಾಪಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಇದರ ಬಗ್ಗೆ ತುಂಬ ಚರ್ಚೆ ಆಯಿತು ಆಮೇಲೆ ಆ ದಿವಸ ಹೊತ್ತಿದ ಒಂದು ಕಿಡಿ ನಂದಿ ಹೋಯಿತು ಉತ್ತರ ಪ್ರದೇಶದಲ್ಲಿ ಹಲವಾರು ಕೇಸಸ್ಗಳೆಲ್ಲ ಇವೆ ಅದರಲ್ಲಿ ಆಗಲಿ ನಾಶ ಮಾಡುವುದಾಗಲಿ ಕಂಪ್ಲೇಂಟ್ ಕೊಟ್ಟರ ಮೇಲೆ ಗಾಡಿ ಹೊರಿಸುವುದಾಗಲಿ ಇಂಥದ್ದೆಲ್ಲ ಆಗಿದೆ ಈ ನಡುವೆ ನಮ್ಮ ಕಾನೂನು ಚೌಕಟ್ಟು ಬಹುಶಃ ಈ ಬಗ್ಗೆ ಕಂಪ್ಲೇಂಟ್ ಮಾಡಿದರ ವಿರುದ್ಧವೇ ಹೋರಾಡುವ ರೀತಿಯಲ್ಲಿ ಇದೆ ಏನ್ ಹೇಳ್ತೀರಿ ನೀವು ಹೇಳಿದಂತೆ ನಾನು ಕಮಿಷನ್ನ ಮೆಂಬರ್ ಆದ ನಂತರ ನಾನು ಬಟ್ಟಿಂಡಾದಲ್ಲಿ ಒಂದು ಕೇಸ್ ಇದೇ ರೀತಿ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಅಂತ ಸಂದರ್ಭದಲ್ಲಿ ವಿಸಿಟಿಗೆ ಹೋಗಿದ್ದೆ ಈ ರೀತಿ ಸಾಕ್ಷ್ಯಗಳನ್ನು ಏನಂತ ಹೇಳಿದ್ರೆ ನಮ್ಮ ಆಯೋಗ ಅಲ್ಲಿ ಸಂಪರ್ಕ ನಾವು ಆ ಹುಡುಗಿಯನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವು ಅಪರಾಧಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತ ಕೆಲಸ ಆಗಿದೆ ಯಾಕೆ ಹೇಳಿದ್ರೆ ಆಯೋಗ ಈ ರೀತಿ ಕೆಲಸ ಮಾಡಿದಾಗ ಈ ರೀತಿ ತ್ವರಿತ ಗತಿಯಲ್ಲಿ ಇಲಾಖೆ ಮತ್ತು ಜನತೆ ಇಬ್ರು ಕೂಡ ಎಚ್ಚೆತ್ತುಕೊಳ್ತಾರೆ ಇಂಥ ಸಂದರ್ಭದಲ್ಲಿ ನಡುವೆ ಬಂದ್ರೆ ಎಷ್ಟು ರಾಜಕೀಯ ಪ್ರಭಾವ ಇದ್ರೂ ಕೂಡ ನಮ್ಮ ಮಹಿಳಾ ಆಯೋಗ ಇದನ್ನು ನಾವು ಯಾವುದೇ ಹೇಳಿದ್ರೆ ಆಯೋಗ ಅಂತ ಹೇಳಿದ್ರೆ ನಾನು ಹೇಳ್ತೆ ನಾವು ಎಲ್ಲಾ ಮಹಿಳೆಯರ ಧ್ವನಿಯಾಗಿ ನಾವು ಕೆಲಸ ಮಾಡುದು ಎಷ್ಟೇ ರಾಜಕೀಯ ಪ್ರಭಾವ ಇದ್ರೂ ಕೂಡ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಗುರಿ ನಮ್ದಿರ್ತದೆ ಇದರಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಯಾರೇ ಆಗಿರಲಿ ಅದು ಅಪರಾಧ ಮಾಡಿದರೆ ಅವನಿಗೆ ಶಿಕ್ಷೆ ಆಗಬೇಕು ಅದನ್ನು ರಕ್ಷಿಸುವಂಥ ಹೊಣೆ ನಮ್ಮ ಆಯೋಗದಲ್ಲಿ ಇಲ್ಲವೇ ಇಲ್ಲ ಮತ್ತು ನಾವು ಮಹಿಳೆಯರ ಪರವಾಗಿ ಅವರ ಧ್ವನಿಯಾಗಿ ಒಂದು ವೇಳೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ ಕಾನೂನುಗಳನ್ನು ಎಲ್ಲಿ ಮಿಸ್ಯೂಸ್ ಮಾಡ್ತಾರೆ ಮಹಿಳೆಯರು ಯಾಕೆ ಹೇಳಿದರೆ ಕೆಲವು ಕೇಸ್ಗಳಲ್ಲಿ ನಮಗೆ ಗೊತ್ತಾಗ್ತದೆ ಇಲ್ಲಿ ಕೂಡ ಕಾನೂನು ಮಿಸ್ಯೂಸ್ ಮಾಡಿದರೆ ಕೂಡ ಆಕೆಗೆ ತೊಂದರೆ ಆಗ್ತದೆ ಎರಡನ್ನೂ ನಾವು ಹೇಳ್ತಾ ಇದ್ದೇವೆ ಯಾಕೆ ಹೇಳಿದರೆ ಕಾನೂನಿನ ಸದ್ಬಳಕೆ ಸರಿಯಾಗಿ ಆಗಿರಬೇಕು ಮತ್ತು ಅಂತ ಹೇಳಿದರೆ ಅಲ್ಲಿ ಅಪರಾಧ ಯಾರು ಮಾಡಿರ್ತಾರೆ ಆ ಅಪರಾಧಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಇದು ನಮ್ಮ ಆಯೋಗದ ಗುರಿ ನಾವು ಕೆಲವು ಕಡೆ ನಿಮ್ಗೆ ಗೊತ್ತಿರ್ಬೋದು ಈ ಕಾಲೇಜುಗಳಲ್ಲಿ ನಮ್ಮ ಯೂನಿವರ್ಸಿಟಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೆಲ್ಲ ಇರುತ್ತೆ ಅಲ್ಲಿ ಹೆರೆಸ್ಮೆಂಟ್ ಆದಾಗ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಾವು ಅದನ್ನು ಕೊನೆ ತನಕ ಮುಟ್ತೇವೆ ಆದರೆ ನಾವು ಆಯೋಗದಲ್ಲಿ ನಾವು ಪ್ರಚಾರ ನಮ್ಮದು ಕಡಿಮೆ ಯಾಕೆ ಹೇಳಿದರೆ ನಮ್ಮ ಕೇಸುಗಳಲ್ಲಿ ನಾವು ಕೆಲವನ್ನು ಕೂಡ ನಾವು ಪ್ರಚಾರ ಮತ್ತು ವಿವರಗಳನ್ನು ನಾವು ಕೊಡೋದಿಲ್ಲ ನಮ್ಮ ಏನು ಕೆಲಸ ಕಾರ್ಯ ಇದ್ದರೂ ಅದನ್ನು ನಾವು ಆಗಿ ಗೌಪ್ಯವಾಗಿ ಮಾಡ್ತೇವೆ ಇದನ್ನು ಯಾಕೆ ಮಾಡ್ತಾ ಇದ್ದೆ ಅಂತ ಹೇಳಿದರೆ ನಾಳೆ ಆ ಮಕ್ಕಳ ಭವಿಷ್ಯ ಈ ಸಮಾಜದೊಂದಿಗೆ ಸೇರಿಕೊಂಡು ಬೆಳಿಬೇಕು ಯಾವುದೇ ರೀತಿಯ ಪ್ರಚಾರಕ್ಕೆ ನಾವು ಮಾಡಿದಂಥ ಕೆಲಸಕ್ಕೆ ನಾವು ಪ್ರಚಾರ ಸ್ವಲ್ಪ ಕಡಿಮೆ ಇರ್ತದೆ ಆದರೆ ಕೆಲವು ಸಂದರ್ಭದಲ್ಲಿ ಪ್ರಚಾರ ಆಗ್ತದೆ ಆದರೆ ಇಲ್ಲಿ ಹೇಳಿದರೆ ಆಯೋಗ ಹೋದಾಗ ಅಲ್ಲಿ ಇಲಾಖೆ ಇರ್ಬೋದು ಡಿಪಾರ್ಟ್ಮೆಂಟ್ ಇರ್ಬೋದು ಅವರಿಬ್ಬರು ಕೂಡ ನಮಗೆ ಸಂಪೂರ್ಣವಾದ ಸಹಕಾರ ಕೊಡಲೇಬೇಕು ಮತ್ತೆ ಅದನ್ನು ಗುರಿ ಮುಟ್ಟುವವರೆಗೆ ನಮ್ಮ ಆಯೋಗ ಕೆಲಸ ಮಾಡ್ತದೆ ಇಂಥ ಒಂದು ಪವರ್ ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಖಂಡಿತ ಇದೆ ಸರಿ ಪ್ರಚಾರ ಅಂತ ಹೇಳುವಾಗ ನನಗೆ ನೆನಪು ಬಂತು ನಮ್ಮ ರಾಜ್ಯದಲ್ಲಿ ಆದಂಥ ಘಟನೆಗಳಿರಬಹುದು ನೇರವಾಗಿ ಮುದ್ರಿತ ಮಾಧ್ಯಮದಲ್ಲಿ ಅಥವಾ ನಮ್ಮ ಚಾನಲ್ಗಳಲ್ಲಿ ನೇರವಾಗಿ ಆ ಹೆಣ್ಣು ಮಗುವಿನ ಫೋಟೋಗಳನ್ನು ಹಾಕುವಂಥದ್ದು ಒಂದು ವಿಶೇಷ ಕಮೆಂಟ್ಗಳನ್ನು ಮಾಡುವಂಥದ್ದು ಸಿಡಿ ಲೇಡಿ ಡ್ರಗ್ ಲೇಡಿ ಹೀಗೆ ಎಲ್ಲ ಇದು ಎಷ್ಟು ಸರಿ ಯಾಕೆಂದರೆ ಆಕೆಗೂ ಕೂಡ ಮುಂದಿನ ಭವಿಷ್ಯ ಇದೆ ತಾವು ಆಗ ಹೇಳಿದರೆ ಕೊನೆಯ ಅಸ್ತ್ರ ಆತ್ಮಹತ್ಯೆ ಆಗಬಾರ್ದು ಆಕೆ ಆಕೆ ಪುನಃ ತನ್ನ ಪ್ರಾಪರ್ ಚಾನಲ್ಗೆ ವಾಪಸ್ ಬರಬೇಕು ಹಾಗಾದರೆ ಮೊದಲೇ ನಾವು ಈ ರೀತಿಯಲ್ಲಿ ಫೋಟೋಸ್ಗಳನ್ನು ಬಳಸ್ಕೊಳ್ಳುವಂಥದ್ದು ಒಂದು ರೀತಿಯ ಶೀರ್ಷಿಕೆಯನ್ನು ಕೊಡುವಂಥದ್ದು ಇದು ಒಂದು ಟಾರ್ಚರ್ ಅಂತ ಅನಿಸ್ಕೊಳ್ಳೋದಿಲ್ವ ಸರ್ ಮಾಧ್ಯಮದ ಬಗ್ಗೆ ಅಂತ ಹೇಳುವಾಗ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮಲ್ಲಿ ಇವತ್ತು ಮಾಧ್ಯಮಗಳದ್ದು ಕೂಡ ಒಂದು ಜವಾಬ್ದಾರಿ ಇದೆ ಇಂತಹ ಘಟನೆಗಳು ಆದಾಗ ನಾವು ಜಾಗೃತಿಯನ್ನು ಮೂಡಿಸಬೇಕೇ ವಿನಃ ಈ ಮಾಧ್ಯಮದಲ್ಲಿ ಅದೇ ವಿಚಾರವನ್ನು ಅತಿ ಹೆಚ್ಚು ಸಲ ಪ್ರಚಾರ ಮಾಡ್ತಾರೆ ವಿಕೃತಿ ಮತ್ತು ಆ ಒಂದು ಪ್ರಕರಣವನ್ನು ಅತಿ ಹೆಚ್ಚು ಸಲ ಪ್ರಚಾರ ಮಾಡಿ ಅದಕ್ಕೆ ಒಂದು ಬೇರೆ ರೀತಿಯ ಒಂದು ಅನ್ನು ಕೊಡುವಂಥ ವ್ಯವಸ್ಥೆ ಇದೆ ಇವತ್ತು ನಮ್ಮದೆಷ್ಟು ಜವಾಬ್ದಾರಿ ಇದೆಯಾ ಸಮಾಜದಲ್ಲಿ ಅಷ್ಟೇ ಜವಾಬ್ದಾರಿ ಮಾಧ್ಯಮದಲ್ಲಿ ಕೂಡ ಇದೆ ನೀವು ನನ್ನ ಒಂದು ಸಾಧ್ಯ ಆದರೆ ನಿಮ್ಮ ಚಾನೆಲ್ ಮುಖಾಂತರವೇ ಶುರು ಮಾಡಿದ್ರೆ ಒಂದು ಆಂದೋಲನ ಅಂತ ಆದರೆ ತಪ್ಪಾಗ್ಲಿಕ್ಕಿಲ್ಲ ಹೇಳಿದ್ರೆ ನಿಮ್ಮ ಚಾನೆಲ್ ಮುಖಾಂತರ ಅಟ್ಲೀಸ್ಟ್ ಮಹಿಳೆಯರಿಗಿರುವ ಕಾನೂನು ಸ್ವರಕ್ಷತೆಯ ಬಗ್ಗೆ ಮಹಿಳೆ ಏನ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ನಲ್ಲಿ ಹಾಕಿದ್ರು ಕೂಡ ಅನೇಕ ಮಂದಿಗೆ ಯೂಸ್ ಆಗ್ತದೆ ನಮ್ಮಲ್ಲಿ ಪ್ರತಿ ಗುರುವಾರ ಲಾ ಲಾಯರ್ ಟೈಮ್ ಅಂತೇಳಿ ಕಾರ್ಯಕ್ರಮ ಮಾಡ್ತೇವೆ ಅದರಲ್ಲಿ ಮಹಿಳೆಯರಿಗೆ ಬೇಕಾದಂತಹ ಕಾನೂನುಗಳು ಹಕ್ಕುಗಳು ಪೋಕ್ಸೋ ಕಾನೂನು ಇದರ ಬಗ್ಗೆ ನಾವು ಮಾಡ್ತಾ ಇದ್ದೇವೆ ತುಂಬಾ ಒಳ್ಳೇದು ಖುಷಿ ಆಯ್ತು ಯಾಕೆ ಹೇಳಿದ್ರೆ ನಾನು ಹೇಳ್ತೇನೆ ಯಾಕೆ ಅವಕಾಶ ಸಿಕ್ಕಿದಾಗ ಅದನ್ನು ಬಳಸ್ಕೊಳ್ಬೇಕು ಇವತ್ತು ನಾವು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತೇವೆ ನಾನು ಮೂಲತಃ ಉಡುಪಿ ಜಿಲ್ಲೆಯವಳು ನನ್ಗೆ ಅನ್ಸುತ್ತೆ ಇದು ನಮ್ಮ ಮಾತೃ ಜಿಲ್ಲೆ ಇಲ್ಲಿ ನಾವು ಏನಾದ್ರೂ ಮಾಡಬೇಕು ಈ ತರ ಸೇವೆಗಳು ನಮ್ಮಲ್ಲಿ ಮೊದಲಿಂದ ಹೇಳ್ತೇನೆ ನಾನು ಕರಾವಳಿಯ ಹೆಣ್ಮಗಳು ಕರವಳಿಯ ಮಗಳು ಅಂತ ಹೇಳಿ ಸರಿ ಆ ಸಾಮಲಕುಂದರ್ ಹೆಸರು ಹೇಳಿದಾಗೆ ಶಾಂತಿ ಮೃದುತ್ವ ಸರಳತೆ ಇದು ನಾನು ನೋಡಿಕೊಂಡ ವಿಚಾರ ಈ ಮಹಿಳಾ ಆಯೋಗದಲ್ಲಿ ಒಂದು ಕೇಸ್ ನಿಮ್ಮ ಕೈಗೆ ಬರುವಂಥ ಸಂದರ್ಭದಲ್ಲಿ ಯಾಕೆಂದರೆ ರಾಜ್ಯಗಳು ಒಂದೇ ರೀತಿಯಲ್ಲಿ ಇಲ್ಲ ಉತ್ತರ ಭಾರತದ ರಾಜ್ಯಗಳು ಈಶಾನ್ಯ ಭಾರತದ ರಾಜ್ಯಗಳು ನಮ್ಮ ದಕ್ಷಿಣ ಭಾರತ ರಾಜ್ಯಗಳು ಬೇರೆ ಬೇರೆ ಇರುತ್ತೆ ತಾವು ಪೊಲೀಸ್ ಸ್ಟೇಷನ್ನ ವಿಚಾರ ಬಗ್ಗೆ ಹೇಳುವಾಗಲೂ ನಮಗೆ ಕೇಳುವ ಅಂತ ಮನಸ್ಸು ಮಾಡಿದೆ ನೀವು ರಫ್ ಆ್ಯಂಡ್ ಟಫ್ ಆಗುವುದು ಯಾವಾಗ ಸರಿ ನೀವು ನನ್ನ ಒಂದು ಮುಖ ಮಾತ್ರ ನೋಡಿದ್ದೀರಿ ಹೇಳಿದರೆ ಇಲ್ಲಿಯೇ ನಾನು ಇದು ಮಾಡುವಾಗ ನೀವೇನು ಈ ಮಾತುಗಳನ್ನು ಹೇಳಿದ್ದೀರಲ್ಲ ಅದೆಲ್ಲ ಇದೆ ಯಾಕೆ ಹೇಳಿದರೆ ಇವತ್ತು ನಾನು ಹೇಳಿದ ಹೇಳಿದಾಗೆ ಎಲ್ಲಿ ನಾನು ಕಠೋರವಾಗಿ ಮಾತಾಡಬೇಕಾ ಅಲ್ಲಿ ಆ ವೇದಿಕೆಯಲ್ಲಿ ಕಠೋರವನ್ನು ಮಾತಾಡಿದ್ರಿಂದಲೇ ಇವತ್ತು ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಎಲ್ಲ ಕಡೆ ನನ್ನ ಕಠೋರತೆಯನ್ನು ದೃಷ್ಟಿಪಡಿಸುವಂಥ ಹೇಳಿದರೆ ಆಯೋಗದ ಸದಸ್ಯರ ಹತ್ತಿರವೇ ನಮಗೆ ಆಗೋದಿಲ್ಲ ಅಂತ ಜನ ಭಾವಿಸಬಾರ್ದು ಆ ಥರ ಒಂದು ಭಾವನೆ ಅಥವಾ ನ ಗುಣಗಳು ನಮ್ಮಲ್ಲಿರಬೇಕು ಯಾಕಳಿದರೆ ಇವತ್ತು ಯಾರೇ ಮಹಿಳೆ ಇರಲಿ ನನ್ನ ಹತ್ರ ನೇರವಾಗಿ ಬಂದು ಆತ್ಮೀಯತೆಯಿಂದ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ತಾಳೆ ಅದೇ ನನ್ನ ಸ್ವಭಾವದಲ್ಲಿ ಬದಲಾವಣೆ ಆದರೆ ಆಕೆ ನನ್ನ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಗೊತ್ತಿಲ್ಲ ನಾನೊಂದು ಎರಡು ಮೀಟಿಂಗ್ ಇಲ್ಲಿಯಲ್ಲ ನಾರ್ತಲ್ಲಿ ತಗೊಂಡಿದ್ದೆ ಅತಿ ಕಠೋರವಾಗಿ ನನಗೆ ನನ್ನ ಜೊತೆ ಕೆಲಸ ಮಾಡೋರು ಹೇಳಿದರು ಮೇಡಮ್ ನೀವು ಇಷ್ಟು ಸೀರಿಯಸ್ ಆಗಿ ಈ ಕೇಸನ್ನು ಹ್ಯಾಂಡ್ಲ್ ಇಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತೀರಿ ಅಂತ ನಾವು ಎಣಿಸ್ಲಿಲ್ಲ ಅಂತ ಯಾಕೆ ಹೇಳಿದರೆ ಎಲ್ಲಿ ಧ್ವನಿ ಎತ್ತಬೇಕು ಯಾವ ವೇದಿಕೆಯಲ್ಲಿ ಧ್ವನಿ ಎತ್ತಬೇಕು ಯಾವ ಅಧಿಕಾರಿಗೆ ನಾನು ಮಾತಾಡಬೇಕು ಅಲ್ಲಿ ನಾನು ಮಾತಾಡಿಯೇ ಮಾತಾಡ್ತೇನೆ ನೀವು ಹೇಳಿದಾಗೆ ನೀವು ಈ ಜನತೆಗೆ ನನ್ನ ಆ ಮುಖಗಳ ಒಂದು ಪರಿಚಯ ಆಗೋದು ಬೇಡ ಯಾಕೆ ಹೇಳಿದರೆ ಈ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತಾ ನಾವು ಹೋಗೋಣ ಇಲ್ಲಿ ಕೂಡ ಅಗತ್ಯ ಬಿದ್ದರೆ ಖಂಡಿತವಾಗಿ ಕೊಟ್ಟವರತೆಯನ್ನು ನಾನು ತೋರಿಸಿಯೇ ತೋರಿಸಿ ಸರಿ ಬಿಡುವಿಲ್ಲದ ಕಾರ್ಯಕ್ರಮ ನಿಮ್ಮದೆಲ್ಲ ಇರುತ್ತದೆ ನಮ್ಮ ಕಾರ್ಕಳ ಪರಿಸರದಲ್ಲಿ ಹೆಬ್ರಿ ಪರಿಸರದಲ್ಲಿ ಉಡುಪಿಯಲ್ಲಿಯೂ ಕೂಡ ಇಂಥ ಸಮಸ್ಯೆಗಳು ನೇರವಾಗಿ ನಿಮ್ಮ ಮೂಲಕ ಇತ್ಯರ್ಥ ಆದದ್ದಿದೆ ತಾವು ಇದನ್ನು ಬೇರೆಯವರಿಗೆ ಕೊಟ್ಟು ಅದನ್ನು ಇತ್ಯರ್ಥ ಮಾಡಬಹುದಿತ್ತು ಅದು ತಾವು ಖುದ್ದಾಗಿ ಪರಿಶೀಲನೆ ಮಾಡಿ ಅದನ್ನು ಆಲಿಸಿಕೊಂಡು ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದ್ದೀರಿ ಅಷ್ಟು ಸಮಯ ಸಿಗುತ್ತಾ ಮೇಡಮ್ ಸರ್ ಏನಂತ ಹೇಳಿದರೆ ಇಲ್ಲಿಯವರಿಗೆ ಒಂದು ವಿಶೇಷ ಇರ್ತದೆ ನಾನು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದರೂ ಕೂಡ ಇಲ್ಲಿಯ ಜನತೆ ಏನಂತ ಸರ್ ಶ್ಯಾಮಲಕ್ಕ ನಮ್ಮ ಕೆಲಸ ಮಾಡಿಕೊಡಬೇಕು ಅನ್ನುವಂಥ ಮನೋಭಾವನೆ ಇರ್ತದೆ ಆದರೆ ಯಾರೇ ಎಲ್ಲಿ ನನಗೆ ನನ್ನೊಂದು ಅಭ್ಯಾಸ ಇದೆ ಒಂದು ಫೋನ್ ಕಾಲ್ ಬಂದರೆ ಅತಿ ಕಡಿಮೆ ನಾನು ಮಿಸ್ ಕಾಲ್ ಇದ್ದರೂ ಕೂಡ ಅದಕ್ಕೆ ನಾನು ರಿಪ್ಲೈ ಕೊಟ್ಟು ಅವರ ಸಮಸ್ಯೆ ಏನು ಅಂತ ಕೇಳ್ಕೊಳ್ತೇನೆ ಆದರೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ನಾವು ಬಿಸಿ ಜಾಸ್ತಿ ಆಗ್ತಾ ಇದೆ ರಾಜ್ಯಗಳ ಹೊಣೆಗಾರಿಕೆ ನಮಗೆ ಜಾಸ್ತಿ ಇದೆ ಆದ್ದರಿಂದ ನಾನು ಈ ಕೆಲಸಗಳನ್ನು ಸ್ವಲ್ಪ ಯಾರ ಮುಖಾಂತರ ಪರಿಹಾರ ಮಾಡಬೇಕು ಅವರಿಗೆ ಫೋನ್ ಮೂಲಕ ಮಾತಾಡಿ ಅವರ ಸಮಸ್ಯೆಗಳನ್ನು ಪರಿಹಾರವನ್ನು ಇದ್ದೇವೆ ಇವತ್ತು ನಮಗೆ ಸಮಯ ಎಲ್ಲರಿಗೂ ಒಂದೇ ರೀತಿಯ ಸಮಯ ಇರುವುದು ನಮಗೆ ನನಗೆ ಅಂತೇಳಿ ಹೆಚ್ಚು ಗಂಟೆಗಳು ಅಥವಾ ಹೆಚ್ಚು ಸಮಯಗಳು ಅಂತ ಇಲ್ಲ ಆದರೆ ಸಿಕ್ಕಿದ ಸಮಯದಲ್ಲಿ ಅತಿ ಹೆಚ್ಚು ಸೇವೆಯನ್ನು ಅನ್ನುವಂತ ಮನೋಭಾವದಿಂದ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ ಸರಿ ಈಗ ಬೇರೆ ಬೇರೆ ರಾಜ್ಯದ ಉಸ್ತುವಾರಿ ತಮಗಿದೆ ಆಚೆ ಈಶಾನ್ಯ ಭಾರತಕ್ಕೆ ನಾರ್ತ್ ಈಸ್ಟಿಗೆ ಹೋಗಬೇಕು ಉತ್ತರ ಭಾರತಕ್ಕೆ ಹೋಗಬೇಕು ದಕ್ಷಿಣ ಭಾರತಕ್ಕೆ ಹೋಗಬೇಕು ತಮಿಳ್ನಾಡಿನಗೆ ಹೋಗಬೇಕು ಕರ್ನಾಟಕದಲ್ಲಿ ಕೂಡ ಇರಬೇಕು ನಾವು ಈಗ ಪ್ರತಿ ಸಂದರ್ಭದಲ್ಲಿ ಯಾವ ರಾಜ್ಯ ಫಸ್ಟ್ ಯಾವ ರಾಜ್ಯ ಸೆಕೆಂಡ್ ಅಂತ ಇದೆ ಅಭಿವೃದ್ಧಿಯಲ್ಲಿ ಯಾರು ಭ್ರಷ್ಟಾಚಾರದಲ್ಲಿ ಯಾರು ವಿದ್ಯೆಯಲ್ಲಿ ಯಾರು ಜಾಬ್ನಲ್ಲಿ ಯಾರು ಹೀಗೆ ಅಂತೇಳಿ ಈ ಮಹಿಳೆಯರಿಗೆ ಅತ್ಯಂತ ಸುರಕ್ಷತೆಯ ರಾಜ್ಯ ಯಾವುದು ಅತ್ಯಂತ ಸುರಕ್ಷೆ ಇಲ್ಲದ ರಾಜ್ಯ ಯಾವುದು ಸರ್ ಸುರಕ್ಷತೆ ಸುರಕ್ಷತೆ ಇಲ್ಲದಿರುವುದು ಅಲ್ಲಿನ ಒಂದು ವೈಜ್ಞಾನಿಕ ಮತ್ತು ಭೌಗೋಳಿಕ ಹಿನ್ನೆಲೆಗೆ ಇರ್ತದೆ ಆದರೆ ನಮಗೆ ರಾಷ್ಟ್ರೀಯ ಮಹಿಳಾ ಆಯೋಗದಲ್ಲಿ ನಾವು ಅತಿ ಹೆಚ್ಚು ಕೇಸುಗಳನ್ನು ನಮ್ಮ ಉತ್ತರ ಪ್ರದೇಶ ಮತ್ತು ಡೆಲ್ಲಿಯಿಂದ ನಾವು ರಿಸೀವ್ ಮಾಡ್ತಾ ಇದ್ದೇವೆ ಯಾಕೆ ಹೇಳಿದರೆ ನಮ್ಮಲ್ಲಿ ಕಂಪ್ಲೇಂಟ್ ರಿಸೀವ್ ಆದದ್ದು ಹೆಚ್ಚು ಉತ್ತರ ಪ್ರದೇಶ ಅಂತ ಹೇಳಿದರೆ ಆ ರಾಜ್ಯ ಭೌಗೋಳಿಕವಾಗಿ ಮತ್ತು ಇದರಾಗಿ ವಿಶಾಲವಾಗಿದೆ ಅಲ್ಲಿ ಅತಿ ಹೆಚ್ಚು ಜಿಲ್ಲೆಗಳು ಕೂಡ ಇದೆ ಇದೆ ಆದರೆ ನಾನು ಉತ್ತರ ಪ್ರದೇಶ ಲಕ್ನೋದಲ್ಲಿ ನಾನು ಜನ್ಸುನ್ವಾಯಿ ಮಾಡಿದಾಗ ಅಲ್ಲಿಯ ಮುಖ್ಯಮಂತ್ರಿಯವರ ಜೊತೆ ನೇರವಾಗಿ ಮಾತನಾಡುವಂಥ ಒಂದು ಸಮಯಾವಕಾಶವನ್ನು ನಾನು ತೆಗೆದುಕೊಂಡೆ ನನಗೆ ಅತ್ಯಂತ ಸಂತೋಷ ಆದಂತೆ ಹೇಳಿದರೆ ಅಲ್ಲಿಯ ಮುಖ್ಯಮಂತ್ರಿಯವರು ಮಹಿಳಾ ಸುರಕ್ಷತೆಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಮಹಿಳಾ ಅಧಿಕಾರಿ ಮತ್ತು ಮಹಿಳಾ ಹೆಲ್ಪ್ ಡೆಸ್ಕ್ ಇದನ್ನು ಅವರು ನೇಮಕ ಮಾಡಿ ನನಗೆ ಹೇಳಿದರು ಅವರ ಹತ್ರ ನಾನು ಒಂದು ಚರ್ಚೆ ಮಾಡಿದಾಗ ಯಾವ ರೀತಿಯ ಸುರಕ್ಷತಾ ಕ್ರಮವನ್ನು ನಾವು ವಹಿಸಿಕೊಂಡಿದ್ದೇವೆ ಮಾಡಿದ್ದೇವೆ ಅನ್ನುವ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಯಿತು ಮುಂದೇನು ಮಾಡ್ಬೋದು ಅನ್ನುವುದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ ಇನ್ನೊಂದು ವಿಚಾರ ರಾಜಸ್ಥಾನದಲ್ಲಿ ನಮ್ಗೆ ಅತಿ ಹೆಚ್ಚು ಮಹಿಳೆಯರು ಆತ್ಮಹತ್ಯೆಗೆ ಇವತ್ತು ಕೂಡ ನಾವು ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ ಆದರೆ ಕೆಲವು ಕಡೆ ನಾವು ಇವತ್ತೂ ಕೂಡ ಡೌರಿ ಡೆತ್ ಕೇಸ್ಗಳನ್ನು ನಾವು ನೋಡ್ತಾ ಇದ್ದೇವೆ ನಮಗೆ ನಾವು ಒಂದು ಈ ಭಾಗದ ದಕ್ಷಿಣ ಭಾರತದ ಮಹಿಳೆಯರಿಗೆ ಸ್ವಲ್ಪ ಸ್ವಾತಂತ್ರ್ಯ ಜಾಸ್ತಿ ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ ನನ್ನ ಇಡೀ ಭಾರತದ ಪ್ರವಾಸದಲ್ಲಿ ನನಗೆ ಅನಿಸಿದ್ದು ಆ ಕಡೆ ಮಹಿಳೆಯರು ಇವತ್ತು ಕೂಡ ಗೂಂಗಟ ಹಾಕಿಕೊಂಡು ಮನೆಯ ಒಳಗೆ ಕೆಲಸ ಮಾಡಿಟ್ಕೊಂಡು ಮನೆಯ ಹೊರಗೆ ಬಾರದಂಥ ವ್ಯವಸ್ಥೆ ಕೂಡ ಇವತ್ತು ಕೂಡ ಕೆಲವು ಪ್ರದೇಶದಲ್ಲಿ ಇದೆ ನಾನು ತಮಿಳುನಾಡಿನ ಒಂದು ಆಸ್ಪಿರೇಟ್ ಡಿಸ್ಟಿಕ್ಕಿಗೆ ಹೋದಾಗ ತೆಲಂಗಾಣದಲ್ಲಿ ಐ ಅಲ್ಲಿ ಇವತ್ತಿಗೂ ಕೂಡ ಒಂದು ಹೆಣ್ಣು ಮಗು ಹೆಣ್ಣು ಒಬ್ಳು ಹೆಣ್ಣು ಮಗುವಿಗೆ ಜನ್ಮ ನೀಡುವಾಗ ಅವಳ ಹತ್ರ ಯಾರೂ ಬರ್ಲಿಕ್ಕಿಲ್ಲ ಅವಳೊಬ್ಳೆ ಆ ನೋವನ್ನು ತೆಕ್ಕೊಳ್ಬೇಕು ಮತ್ತು ಆ ಮಗುವನ್ನು ಬರೀ ನೆಲದ ಮೇಲೆ ಮಲಗಿಸುವಂತ ವ್ಯವಸ್ಥೆ ಅದು ಅಲ್ಲಿಯ ಸಂಪ್ರದಾಯ ಇವತ್ತಿಗೂ ಕೂಡ ನಮ್ಮಲ್ಲಿದೆ ಇನ್ನೂ ಕೂಡ ನಾವು ಬದಲಾವಣೆ ಮಾಡಬೇಕು ಆದ್ರೆ ಇವತ್ತು ಅಲ್ಲೆಲ್ಲ ಹೋಗಿ ಅವರಿಗೆ ಅವೇರ್ನೆಸ್ ಮಾಡುವ ಮುಖಾಂತರ ನೀವು ಕೂಡ ಆಸ್ಪತ್ರೆಗೆ ಬರಬೇಕು ಈ ರೀತಿಯ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ಮಾಹಿತಿಗಳನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ ನೀವು ಎರಡು ಹೆಣ್ಣು ಮಕ್ಕಳ ಜನನಿ ಅವರು ಬಹುಶಃ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರು ಏನು ಹೇಳ್ತಾರೆ ನನ್ನ ಅಮ್ಮ ಇಂಥ ಇದರಲ್ಲೆಲ್ಲ ಇದ್ದಾರೆ ಅಂತ ಹೇಳಿಕೊಳ್ಳುವಾಗ ಹೆಮ್ಮೆನೆಸ್ಕೊಳ್ತದ ಅಥವಾ ಅವರು ಅವರ ಸಂಗಡಿಗರ ಸಮಸ್ಯೆಯನ್ನು ಹೇಳ್ತಾರ ಮನೆಯಲ್ಲಿ ತಾಯಿಯಾಗಿ ಇದ್ದೀರಾ ಆಯೋಗದ ಸದಸ್ಯೆಯಾಗಿದ್ದೀರಾ ಸರ್ ನಾನು ನನ್ನ ಮನೆಯಲ್ಲಿ ನಾನು ನನ್ನ ಗಂಡನಿಗೆ ಹೆಂಡತಿಯಾಗಿ ಮಕ್ಕಳ ತಾಯಿಯಾಗಿಯೇ ನಾನು ಕೆಲಸ ಮಾಡೋದು ಆಯೋಗದ ಸದಸ್ಯೆಯಾಗಿ ನನ್ನಲ್ಲಿಲ್ಲ ಯಾವಾಗ ನಾನು ಮನೆಯಿಂದ ಹೊರಗೆ ಹೋಗ್ತೇನೆ ಆವಾಗ ನಾನು ಆಯೋಗದ ಸದಸ್ಯೆಯಾಗಿ ಕೆಲಸ ಮಾಡ್ತೇನೆ ಇಲ್ಲಿವರೆಗೆ ಅಂತೇಳಿದರೆ ನಾನು ಒಂದು ಸಣ್ಣ ನನ್ನ ಮಕ್ಕಳು ಇವತ್ತಿಗೂ ಕೂಡ ನಮ್ಮ ಅಮ್ಮ ಆಯೋಗದ ಅವರ ಕಾಲೇಜಿನಲ್ಲೇ ಕಾರ್ಯಕ್ರಮೇನು ದೊಡ್ಡ ಮಗಳ ಹೆಸರು ಸಹನ ಕುಂದರ್ ಅವಳು ಬಿಕಾಮ್ ಮಾಡಿ ಫ್ಯಾಷನ್ ಮ್ಯಾನೇಜ್ಮೆಂಟ್ ಮಾಡಿ ಮಣಿಪಾಲದಲ್ಲಿ ಉದ್ಯೋಗದಲ್ಲಿದ್ದಾಳೆ ಸಣ್ಣ ಮಗಳು ಬಿ ಎಲ್ ಎಲ್ ಬಿ ಎಸ್ ಡಿ ಎಂ ಕಾಲೇಜಿನಲ್ಲಿ ಮುಗಿಸಿ ಇವತ್ತು ಎಲ್ ಎಲ್ ಎಂ ಅನ್ನು ಪೂನಾದ ಸಿಂಬಯೋಸಿಸ್ ಕಾಲೇಜ್ ನಲ್ಲಿ ಮಾಡ್ತಾ ಇದ್ದಾಳೆ ಆಲೋಚನೆ ಉಂಟಾ ಸರ್ ಅದು ಅವರಿಗೆ ಬಿಟ್ಟದ್ದು ನಾನು ಯಾವತ್ತು ನನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗ್ಲಿ ಅವರ ಇದರಲ್ಲಿ ಇಂಟರ್ಫಿಯರ್ ಅವರಿಗೆ ಏನು ಬೇಕು ನಾನೇ ನಾವು ಹೊರಗೆ ಹೇಳೋದ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಏನು ಕಲಿಬೇಕು ಅದನ್ನು ಅವರು ಕಲಿಬೇಕನ್ನುವಂತ ಉದ್ದೇಶ ಒಂದೇ ಅಂತ ಹೇಳಿದ್ರೆ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಬೇಕು ಜನರ ಸೇವೆ ಮಾಡ್ಬೇಕು ಅಂತ ಇವತ್ತು ಕೂಡ ನನ್ನ ಮಕ್ಕಳು ನಾನು ಕಾಲೇಜಿಗೆ ಅವರ ಕಾಲೇಜಿಗೆ ಫಂಕ್ಷನ್ಗೆ ಹೋದಾಗ ಕೂಡ ನನ್ನ ಅಮ್ಮ ಆಯೋಗದಿಂದ ಬಂದಿದ್ದಾರೆ ಅಂತ ತುಂಬಾ ಮಂದಿಗೆ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಗೊತ್ತದು ನಿನ್ನ ಅಮ್ಮವ ಅದು ಅಂತ ಅವಳ ಹತ್ರ ಕೇಳಿದಾಗ ಹೇಳಿದ್ರು ಅಂತ ಹೇಳಿದ್ರೆ ಯಾವತ್ತು ಕೂಡ ಮಕ್ಕಳು ಅಷ್ಟು ಈ ರೀತಿಯ ಒಂದು ಇದನ್ನು ಆ ಆತರ ಬೆಳ್ದೇ ಇಲ್ಲ ನಾವು ಅವ್ರ ಕೆಲಸ ಅವ್ರು ಮಾಡ್ಬೇಕು ನಮ್ಮ ಕೆಲಸ ನಾವು ಮಾಡ್ಬೇಕನ್ನುವಂತ ವ್ಯವಸ್ಥೆಯಲ್ಲಿ ನಾವು ಬೆಳೆಸಿದ್ದು ಹೇಳಿದ್ರೆ ನಮ್ಮ ತಂದೆ ಕೂಡ ಅವರ

ನಮ್ಮನ ಹತ್ರ ಹೇಳಿದೆ ಪರಿಹಾರ ಸಿ ಅಂತ ಒಂದು ಸಹಕಾರವನ್ನು ತುಂಬಾ ಮಾಡಿದೇವೆ ಬಟ್ ಅದನ್ನು ಎಲ್ಲಿ ಇಷ್ಟರವರೆಗೆ ನಾವು ಎಲ್ಲಿಯೂ ಪ್ರಚಾರ ಇದು ಮಾಡೇ ಇಲ್ಲಿ ಮಾಡಿದ ಕೆಲಸ ಹೇಳಿದ್ರೆ ಇವತ್ತು ನಾವು ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ದೇವರು ಯಾಕೇಳಿದ್ರೆ ಇವತ್ತು ದೇವರ ಅನುಗ್ರಹ ಇಲ್ಲದೆ ನಾವು ಈ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹುದ್ದೆಗೆ ನಾವು ಮಾತಾಡುವಂತ ಮಾತುಗಳೇ ಇರ್ಬೋದು ನಮ್ಮ ಎರಡೇ ಮಾತಿರ್ಬೋದು ಅವರ ಜೀವನದ ಸಮಸ್ಯೆಗೆ ಒಂದು ಪರಿಹಾರದ ನುಡಿಯಾಗಿರ್ಬೋದು ಆದ್ರಿಂದ ನಮ್ಮ ಮಾತಿನಲ್ಲಿ ಕೂಡ ನಮ್ಗೆ ಹಿಡಿತ ಇರ್ಬೇಕಾಗಿರ್ತದೆ ಅದಕ್ಕೋಸ್ಕರ ದೇವರ ಅನುಗ್ರಹ ಇಷ್ಟೇ ಕೇಳ್ಕೊಳುದು ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯಲ್ಲಿ ಒಳ್ಳೆ ರೀತಿ ಕೆಲಸಗಳನ್ನು ಮಾಡ್ಬೇಕು ಸಮಾಜಕ್ಕೆ ಸೇವೆಯನ್ನು ಕೊಡಬೇಕು ಅದು ಬಿಟ್ಟು ಬೇರೆ ಉದ್ದೇಶ ಖಂಡಿತವಾಗಿ ಯಾವುದೇ ಇಲ್ಲ ಸರಿ ಈಗ ನೀವು ಹೇಳಿದಿರಿ ನಿಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗದಲ್ಲಿ ನಿಮ್ಮನ್ನು ಸೇರಿಸಿ ಐದು ಮಂದಿ ಸದಸ್ಯರು ಇದ್ದಾರೆ ನಿಮಗೆ ಅಧ್ಯಕ್ಷರಂತವರು ಇದ್ದಾರ ಇದ್ದರೆ ಯಾರು ಅವರು ಹೇಗೆ ತಮ್ಮನ್ನು ಉಪಯೋಗಿಸಿಕೊಳ್ತಾರೆ ಅಥವಾ ತಮಗೆ ಯಾವ ಜವಾಬ್ದಾರಿಯನ್ನು ಹಂಚಿದ್ದಾರೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಮೇನ್ ಅದರಲ್ಲಿ ಚೇರ್ ಪರ್ಸನ್ ಅಂತ ಇರ್ತಾರೆ ನೀವು ನಮ್ಮ ಆಯೋಗದಲ್ಲೇ ನೋಡಿ ನೀವು ಹೇಳಿದ್ರಲ್ಲ ಪುರುಷ ಮತ್ತು ಮಹಿಳೆ ನಮ್ಮ ಅಧ್ಯಕ್ಷರಿಗೆ ನಾವು ಚೇರ್ ಪರ್ಸನ್ ಅಂತ ಕರೆಯೋದು ಚೇರ್ ವುಮೆನ್ ಅಂತ ಕರಿತಾ ಇಲ್ಲ ಯಾಕಂದ್ರೆ ಅವ್ರ ಚೇರ್ ಪರ್ಸನ್ ಅವರು ಹರಿಯಾಣದವರು ರೇಖಾ ಶರ್ಮಾ ಅಂತ ಅದರ ಜೊತೆಗೆ ದಕ್ಷಿಣ ಭಾರತದಿಂದ ನಾನು ಸದಸ್ಯರಿದ್ದೇನೆ ಗುಜರಾತಿನಿಂದ ರಾಜುಲ್ಬೆನ್ ದೇಸಾಯ್ ಇದ್ದಾರೆ ಬಿಹಾರದಿಂದ ಚಂದ್ರಮುಖಿ ದೇವಿ ಅಂತ ಇದ್ದಾರೆ ಉತ್ತರ ಪ್ರದೇಶದಿಂದ ಕಮಲೇಶ್ ಗೌತಮ್ ಅಂತ ಇದ್ದಾರೆ ಇಷ್ಟು ಮಂದಿ ಸದಸ್ಯರನ್ನು ಒಳಗೊಂಡ ಮತ್ತು ಒಬ್ರು ಐ ಎ ಎಸ್ ಆಫೀಸರ್ ಮೆಂಬರ್ ಸೆಕ್ರೆಟರಿ ತೊಡಕು ನಿಮ್ಗೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ತಾವು ಹಿಂದಿ ರತ್ನವನ್ನು ಮಾಡಿದ್ದೀರಿ ಇಂಗ್ಲೀಷ್ ನಿರರ್ಗಳವಾಗಿ ಬರುತ್ತೆ ಎಲ್ಲಿಯಾದರೂ ನಮ್ಮ ತುಳುನಾಡಿನ ಪರಿಚಯವನ್ನು ನಿಮ್ಮ ಆಯೋಗದ ಸದಸ್ಯರಿಗೆ ಮಾಡಿಕೊಟ್ಟಿದ್ದೀರಾ ಸರ್ ದೆಹಲಿಯಲ್ಲಿ ನಾನು ಕನ್ನಡ ಸಂಘ ಮತ್ತು ತುಳು ಸಂಘಟನೆಗಳ ಕಾರ್ಯಕ್ರಮ ಇದ್ದಾಗ ಅದು ದೆಹಲಿ ಕನ್ನಡ ಸಂಘದ ಸದಸ್ಯ ಕೂಡ ಆಗಿದ್ದೇನೆ ಅಲ್ಲಿ ಮತ್ತು ದೆಹಲಿ ಕನ್ನಡ ಸ್ಕೂಲ್ ಅಂತ ಇದೆ ಅಲ್ಲಿಯ ಕಾರ್ಯಕ್ರಮಗಳಿಗೆ ನಾನು ಭೇಟಿ ಕೊಡ್ತಾ ಇರ್ತೇನೆ ಮತ್ತೆ ಅಲ್ಲಿ ನಮ್ಮವರು ಸಿಕ್ಕಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ನಾನು ನನ್ನ ಭಾಷೆಯನ್ನೇ ನಾನು ಮಾತಾಡೋದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾನು ನಾರ್ತಿಗೆ ಹೋದಾಗ ಅಲ್ಲಿ ನನಗೆ ಏನು ಅವರ ಭಾಷೆ ಏನಿದೆ ಅದನ್ನು ನಾವು ಮಾತಾಡ್ತೇವೆ ಬಟ್ ಯಾವಾಗ ನಾನು ಕರ್ನಾಟಕಕ್ಕೆ ಬರ್ತೇನೆ ನನ್ನ ಊರಿಗೆ ಬರ್ತೇನೆ ಆವಾಗ ನಾನು ಕನ್ನಡ ಮತ್ತು ನನ್ನ ಮಾತೃಭಾಷೆ ತುಳುವಿನಲ್ಲೇ ಮಾತಾಡೋದು ನಾನು ಅನೇಕ ಕಡೆ ಹೋದಾಗ ಅಲ್ಲಿ ಅವರು ಎಣಿಸ್ತಾರೆ ಮೇಡಮ್ ದಿಲ್ಲಿಂದ ಬಂದಿದ್ದಾರೆ ನೀವು ಕನ್ನಡ ಬರುವುದಿಲ್ಲ ಅಂತ ನಾನು ಈ ರೀತಿ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ಅಲ್ಲಿ ನಾನು ಹೋದಾಗ ಅಲ್ಲಿ ಮಕ್ಕಳೆಲ್ಲ ಎಣಿಸಿದ್ರು ನಾನು ಹಿಂದಿಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಟಾಕ್ ಕೊಡ್ತೇನೆ ಅಂತ ಸೊ ನಾನು ಅಲ್ಲಿ ಮಾತಾಡಿದ್ದು ನನ್ನ ಕನ್ನಡದ ಧ್ವನಿ ನನ್ನ ಕನ್ನಡದ ನುಡಿಗೆ ಇಡೀ ಕಾಲೇಜಿನ ಮಕ್ಕಳು ಇಷ್ಟು ಚಪ್ಪಾಳೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಮತ್ತೆ ಬಂದು ಹೇಳಿದ್ರು ಮೇಡಮ್ ಆ ಮಕ್ಕಳಿಗೆ ಗೊತ್ತಿಲ್ಲ ನಿಮ್ಗೆ ಕನ್ನಡ ಬರುತ್ತೆ ಅಂತ ಯಾಕೆ ಹೇಳಿದೆ ನಾವು ಕ ಯಾವುದೇ ಇರಲಿ ನಮ್ಗೆ ಭಾಷಾಭಿಮಾನ ಹೇಗೆ ದೇಶಾಭಿಮಾನ ಇಲ್ಲ ದೇಶಾಭಿಮಾನ ಎಷ್ಟು ಮುಖ್ಯವೋ ಭಾಷಾ ಅಭಿಮಾನ ಕೂಡ ಅಷ್ಟೇ ಮುಖ್ಯ ನಾನು ಇವತ್ತು ಕರ್ನಾಟಕಕ್ಕೆ ಬಂದಾಗ ನಾನು ಎಲ್ಲ ನನ್ನ ಸಭೆಗಳನ್ನ ಇರ್ಬೋದು ಯಾವುದೇ ಮೀಟಿಂಗ್ ಇರ್ಬೋದು ಎಷ್ಟೇ ದೊಡ್ಡ ಸಭೆ ಇದ್ರು ಕೂಡ ನಾನು ಅದನ್ನು ಅವ್ರು ಇಂಗ್ಲಿಷ್ ಇಂಗ್ಲೀಷಲ್ಲಿ ತಕೊಳ್ಳಿ ನಾನು ಅದಕ್ಕೆ ಕನ್ನಡದಲ್ಲೇ ವ್ಯವಹಾರವನ್ನು ಮಾಡ್ತೀನಿ ಎಲ್ಲಿ ಅಗತ್ಯ ಇದೆಯಾ ಅಲ್ಲಿ ನಾವು ಭಾಷೆಯನ್ನು ಬೆಳೆಸ್ಕೊಳ್ಬೇಕು ಆದರೆ ಭಾಷಾಭಿಮಾನ ಅತಿ ಮುಖ್ಯ ಸರಿ ಈಗ ಡೌರಿ ಕೇಸ್ ಬರುವಂಥ ಸಂದರ್ಭದಲ್ಲಿ ಅದು ಕೇಸ್ ತುಂಬ ಮಿಸ್ಯೂಸ್ ಆಗಿದೆ ಏಕೆಂದರೆ ಸುಮ್ಮನೆ ಸುಮ್ಮನೆ ಆರೋಪ ಆಗಿದ್ದು ಪಾಕ್ಸೋ ಕಾನೂನು ಬಂದಾಗ ಕೂಡ ಅದು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅರೆಸ್ಟ್ ಆದದ್ದೆಲ್ಲ ಇದೆ ಈಗ ಅದರಲ್ಲಿ ಸುಧಾರಣೆ ಬಂದಿದೆ ಈಗ ಮಹಿಳಾ ಆಯೋಗದಲ್ಲಿ ನೀವು ಈ ಅವೇರ್ನೆಸ್ಸನ್ನು ಕೊಡ್ತೀರ ಸುಮ್ಮನೆ ನಿಮ್ಮ ಮೇಲಿನ ಹಾಗೆ ಸಾಧಿಸಲಿಕ್ಕೆ ದ್ವೇಷ ಸಾಧಿಸಲಿಕ್ಕೆ ಟು ಟೇಕ್ ದ ರಿವೆಂಜ್ ಈ ಫೇಕ್ ಕಂಪ್ಲೇಂಟ್ಗಳನ್ನು ಆದರೆ ಏನು ಮಾಡ್ತೀರಿ ಫೇಕ್ ಕಂಪ್ಲೇಂಟ್ ಅಂತೇಳಿದರೆ ಸರ್ ನನ್ನ ಅನುಭವ ಕಂಪ್ಲೇಂಟ್ ಕೊಡುವಾಗ ನಮಗೆ ಫೇಕ್ ಕಂಪ್ಲೇಂಟ್ ಬಗ್ಗೆ ನಮಗೆ ಒಂದು ಸಣ್ಣ ಸುಳಿವು ಖಂಡಿತ ಸಿಕ್ಕೇ ಸಿಗ್ತದೆ ನಾವು ಅವರನ್ನು ಇಬ್ಬರನ್ನು ಕೂತ್ಕೊಂಡು ಮಾತಾಡುವಾಗ ಯಾರು ಸರಿ ಯಾರು ತಪ್ಪು ಅನ್ನುವಂತಹ ನಿರ್ಧಾರ ಮಾಡುವ ಒಂದು ಇದಿದ್ದಲ್ಲ ಆ ಕೆಪಾಸಿಟಿ ನಮಗೆ ಇರುತ್ತೆ ಫೇಕ್ ಕಂಪ್ಲೇಂಟ್ನಲ್ಲಿ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೂ ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಕುತ್ಕೊಂಡು ನಾವು ಅದನ್ನು ಚರ್ಚೆ ಮಾಡಿ ಅದು ಫೇಕ್ ಕಂಪ್ಲೇಂಟ್ ಆದರೆ ಅಲ್ಲಿ ಹೇಗೆ ಅವಳಿಗೆ ಶಿಕ್ಷೆ ಆಗಬೇಕು ಯಾಕಳಿದರೆ ಇವತ್ತು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕೇಸ್ಗಳಲ್ಲಿ ಈ ಕಡೆ ಸೊಸೆ ಕೂಡ ಹೆಣ್ಣು ಅತ್ತೆ ಕೂಡ ಹೆಣ್ಣು ಕೆಲವು ಸಂದರ್ಭದಲ್ಲಿ ಮನೆಗೆ ಬಂದಾಗ ನಾವು ಅನೇಕ ಕೇಸ್ನಲ್ಲಿ ನೋಡ್ತೇವೆ ಅವರಿಬ್ಬರನ್ನು ಹೇಗೆ ನಾವು ಸರಿ ಮಾಡ್ಬೇಕು ಯಾಕೆ ಯಾಕಳಿದ್ರೆ ಇಬ್ಬರ ಮಾತುಗಳನ್ನು ಕೂಡ ನಾವು ಕೇಳ್ಕೊಳ್ಬೇಕು ಇಲ್ಲಿ ಬ್ಯಾಲೆನ್ಸ್ ಆಗಿ ನಾವು ಅದನ್ನು ನಿರ್ವಹಿಸಬೇಕು ಮತ್ತು ಮನೆಯವರು ಮತ್ತು ಪೊಲೀಸ್ ಇಲಾಖೆ ಮುಖಾಂತರ ಯಾಕೇಳಿದ್ರೆ ಕೆಲವು ಸಂದರ್ಭದಲ್ಲಿ ಕೇಸ್ನಲ್ಲಿ ನಾವು ಮಾತಾಡಿದ್ ನಾವು ಯಾರಿಗೆ ನೀವು ಹೇಳ್ತೀರಲ್ಲ ಯಾವ ಮಾತುಗಳು ಯಾರಿಂದ ಹೇಳಿಸಬೇಕು ಅಲ್ಲಿ ಸರಿ ಸರಿಯಾಗ್ತದೆ ಫೇಕ್ ಕಂಪ್ಲೇಂಟ್ಗಳನ್ನು ಕೊಟ್ಟಾಗ್ಲೇ ನಮಗೆ ಅನ್ಸುತ್ತೆ ನಾವು ಅಧಿಕಾರಿಗಳ ಮುಖಾಂತರ ಒಂದು ಸಲ ಅಲ್ಲಿ ಅವರ ಮನೆ ವಿಸಿಟ್ ಮಾಡಿ ಬರುವಾಗ್ಲೇ ನಮಗೆ ಒಂದು ಸಿಕ್ಕೇ ಸಿಗ್ತದೆ ಮತ್ತೆ ಇನ್ನೊಂದು ನಾನು ನನ್ನ ಹಿಯರಿಂಗಲ್ಲಂತೂ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ ನೀವು ಫೇಕ್ ಕಂಪ್ಲೇಂಟ್ ಅಥವಾ ಯು ಆರ್ ಮಿಸ್ಯೂಸ್ ದ ಇದು ಲಾ ಏನಾದ್ರೂ ಕಾನೂನುಗಳನ್ನು ನೀವು ಮಿಸ್ಯೂಸ್ ಮಾಡಿದ್ರೆ ಅದಕ್ಕೆ ಕೂಡ ನಿಮ್ಗೆ ಅಪರಾಧ ಮತ್ತು ನಿಮ್ಗೆ ಶಿಕ್ಷೆ ಇದೆ ಅನ್ನೋದನ್ನು ನಾವು ಅವರಿಗೆ ಹೇಳಿದ್ರೆ ಮತ್ತು ಅದನ್ನು ಮಾಡಿ ಕೂಡ ತೋರಿಸಿದ್ದೇವೆ ಎಲ್ಲಿ ಫೇಕ್ ಕಂಪ್ಲೇಂಟ್ ಆಗಿದೆ ಅದನ್ನು ನಾವು ಮಾಡಿ ಕೂಡ ತೋರಿಸಿದ್ದೇವೆ ಸರಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದೀರಿ ಹಿಂದಿನಿಂದ ಕೇಳಿಕೊಂಡು ಬಂದದ್ದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತೇಳಿ ಇದರ ಮೂಲಕ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟ ಬರೀತೀರಿ ಇದನ್ನ ಒಪ್ಕೊಳ್ತೀರಾ ಹೆಣ್ಣಿಗೆ ಹೆಣ್ಣು ಶತ್ರು ಸರಿ ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನೋದನ್ನು ಅದನ್ನು ಗಂಡಸರು ಹೇಳಿರ್ಬೋದು ಆದರೆ ಒಪ್ಕೊಳ್ಳೋಕ್ಕಿಂತ ಜಾಸ್ತಿ ನಾವು ಅರಿತು ಬಾಳಿದ್ರೆ ಯಾಕೆ ಹೇಳಿದರೆ ಪ್ರತಿಯೊಬ್ಬರ ಕಷ್ಟ ಇರ್ಬೋದು ನೋವು ಇರ್ಬೋದು ಆಕೆಯ ಒಂದು ಯಶಸ್ಸಿರ್ಬೋದು ಇದರ ಹಿಂದೆ ಇವತ್ತು ಒಂದು ಹೆಣ್ಣು ಮಗಳು ಒಂದು ಒಳ್ಳೆಯ ಸ್ಥಾನದಲ್ಲಿರಬೇಕಾಗಿದ್ದರೆ ಅದಕ್ಕೆ ಮೂಲ ಕಾರಣ ಆಕೆ ತಾಯಿ ಇರ್ಬೋದು ಈ ರೀತಿ ಶತ್ರು ಅನ್ನುವ ಪದವನ್ನು ನಾನು ಖಂಡಿತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ನಿರ್ಮಾಣ ಮಾಡಿರ್ಬೋದು ಅದನ್ನು ಮೀರಿ ನಾವು ದಾರಿಸಿ ತೋರಿಸಿ ದಾರಿ ತೋರಿಸಿದ್ದೇವೆ ಒಂದಂತೂ ಹೇಳ್ತೇನೆ ಎಲ್ಲಿ ಮಹಿಳೆಯರಿಗೆ ಅವಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವಕಾಶಗಳು ಬಂದಾಗ ಏನೇನೆಲ್ಲ ಅವಳಿಗೆ ಸ್ಥಾನಮಾನಗಳು ಸಿಕ್ಬೇಕಾ ಅದನ್ನು ಕೊಡುವಂಥ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗ್ತದೆ ಯಾವಾಗ ಅದು ಸಿಗುವುದಿಲ್ಲವ ಆವಾಗ ಹೋರಾಟ ಮಾಡಿ ಪಡೆದುಕೊಳ್ಳುವಂಥ ಸಾಮರ್ಥ್ಯ ಇವತ್ತು ಮಹಿಳೆಗೆ ಇದೆ ಯಾವತ್ತೂ ಕೂಡ ಇಂಗ್ಲೀಷ್ನಲ್ಲಿ ಇದೆ ವಿಮೆನ್ ಅಂತ ಹೇಳಿದ್ರೆ ಡಬ್ಲ್ಯೂ ಓ ಎಂ ಇ ಎನ್ ಅಂತ ಹೇಳಿದ್ರೆ ಮೆನ್ನಿನ ಜೊತೆ ವಿಮೆನ್ ಅಂತೇಳಿದರೆ ಮೆನ್ನಿನ ಹಿಂದೆ ವಿಮೆನ್ ಅನ್ನೋದಲ್ಲ ಮೆನ್ನು ಮತ್ತು ವಿಮೆನ್ ಸರಿ ಸರಿಸಮಾನವಾಗಿದೆ ಯಾವ ರೀತಿ ರಥದಲ್ಲಿ ಎರಡು ಚಕ್ರಗಳು ಇರ್ತದ ಆ ಎರಡೂ ಚಕ್ರಗಳು ಸರಿಯಾಗಿ ಓಡ್ತದೆ ಯಾವುದೇ ಒಂದು ಮುಂದೆ ಹೋಗುವುದಿಲ್ಲ ಯಾವುದೇ ಒಂದು ಹಿಂದೆ ಚಕ್ರ ಹೋಗುವುದಿಲ್ಲ ಸಮಾಜದಲ್ಲಿ ಕೂಡ ನಾವು ಅದೇ ರೀತಿ ಹೆಣ್ಣು ಮತ್ತು ಗಂಡು ಅನ್ನೋದು ನಾವು ಸಮಾನತೆಯಾಗಿ ಹೋಗ್ತಾ ಇದ್ದೇವೆ ಅದರಲ್ಲಿ ಒಂದು ಅಂಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಗಂಡಿಗಿಂತ ಒಂದು ಅಂಶ ಹೆಣ್ಣು ಮೇಲ್ಗಡೆನೇ ಇದ್ದಾಳೆ ಯಾಕೆ ಹೇಳಿದರೆ ನಮ್ಮ ದೇಶದಲ್ಲಿ ಈ ಸಂಸ್ಕೃತಿ ಮಾತ್ರ ಇದೆ ಯಾಕೆಳಿದರೆ ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮ್ಮಂತೆ ತತ್ರ ದೇವತಾ ಅಂತ ಹೇಳಿದ್ರೆ ನೀವು ಹೆಣ್ಣು ಮಕ್ಕಳನ್ನು ಒಂದು ಪೀಠದಲ್ಲಿ ಕೂರಿಸಿ ಆಕೆಯನ್ನು ಪೂಜೆ ಮಾಡಬೇಕು ಅಂತ ಯಾವ ಹಿರಿಯರು ಯಾರ ನಮ್ಮ ಹಿಂದಿನ ಮಹಾಪುರುಷರು ಹೇಳಿಲ್ಲ ಹೇಳಿದ್ರೆ ನೀವು ಹೆಣ್ಣಿಗೆ ಪೂಜ್ಯವಾದ ಸ್ಥಾನಮಾನವನ್ನು ಕೊಡಿ ಆಕೆಯ ಧ್ವನಿಯಾಗಿ ಆಕೆಗೆ ಒಳ್ಳೆ ರೆಸ್ಪೆಕ್ಟ್ ಕೊ ಗೀವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಇದನ್ನು ನೀವು ಮಾಡಿ ಅನ್ನೋದನ್ನು ನಾವು ಹೇಳಿಕೊಳ್ತಾ ಇದೆ ಇವತ್ತು ನಮಗೆ ಅನಿಸ್ತಾ ಇದೆ ಕೆಲವು ಒಂದು ಕ್ಷೇತ್ರದಲ್ಲಿ ಇವತ್ತು ಹೆಣ್ಣಿಗೆ ಇವತ್ತು ಕೂಡ ಹೋರಾಟ ಮಾಡಿ ಆ ಒಂದು ಕ್ಷೇತ್ರದ ಒಂದು ಪದವಿಯನ್ನು ತೆಗೆದುಕೊಳ್ಳುವಂತಹ ಹೋರಾಟ ಪರಿಸ್ಥಿತಿ ಅವಳಲ್ಲಿ ನಿರ್ಮಾಣ ಆಗಿದೆ ಆದರೆ ಮುಂದಿನ ದಿನದಲ್ಲಿ ಖಂಡಿತ ಭಾರತದಲ್ಲಿ ಮಾತ್ರ ಇವತ್ತು ನಮ್ಮ ದೇಶದ ಸಂಸ್ಕೃತಿ ಉಳಿದಿದೆ ಅಂತೇಳಿದರೆ ಅದು ನಮ್ಮ ಹೆಣ್ಣು ಮಕ್ಕಳಿಂದ ನಮ್ಮ ಮಕ್ಕಳನ್ನು ನಾವು ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡುವ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಮಕ್ಕಳನ್ನು ಕೊಡುವಂಥ ಜವಾಬ್ದಾರಿ ನಮ್ಮ ಹೆಣ್ಣು ಮಕ್ಕಳಿಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ ಇವತ್ತು ವಿದೇಶಿಗರು ನಮ್ಮ ದೇಶದ ಸಂಸ್ಕೃತಿಯನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಭಾರತೀಯರಾದ ನಾವು ಈ ಭಾರತದಲ್ಲಿ ಹುಟ್ಟಿದ್ದೇವೆ ಇದು ನಮ್ಮ ಒಂದು ಗೌರವ ಮತ್ತು ಇದು ನಮ್ಮ ಭಾಗ್ಯ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಈ ಭಾರತ ಭೂಮಿಯಲ್ಲಿ ಹುಟ್ಟಿದ ನಂತರ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಗೌರವಕ್ಕೆ ಯಾವ ರೀತಿ ನಾವು ಬದುಕಬೇಕು ಅದನ್ನು ನಾವು ಚಿಂತನೆ ಮಾಡಿಕೊಂಡು ಒಟ್ಟಿಗೆ ಸೇರಿ ಬದುಕಿದರೆ ಲೋಕ ಲೋಕಸಮಸ್ತ ಸುಖಿನೋಭವ ಅಂತ ಹೇಳ್ತೇವೆ ಸರಿ ಇಷ್ಟುವರೆಗೆ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಒಂದು ಹಳ್ಳಿಯಿಂದ ಡೆಲ್ಲಿಯವರೆಗಿನ ಒಂದು ಯಾತ್ರೆ ಯಶಸ್ಸು ಮತ್ತು ನೀವು ಮುಕ್ತವಾಗಿ ಮಹಿಳೆ ಯಾವ ರೀತಿಯಲ್ಲಿ ಒಂದು ತೊಂದರೆಗೊಳಗಾಗ್ತಾಳೆ ಏನು ಮಾಡಬೇಕು ಮಹಿಳೆ ಎಚ್ಚೆದ್ದರೆ ಯಾವ ರೀತಿಯಲ್ಲಿ ಪುರುಷರಿಗಿಂತ ಮೇಲೆ ಸಾಧನೆ ಕೊಡಬೋದು ಮತ್ತು ಅವಕಾಶವನ್ನು ಕೊಟ್ಟರೆ ಏನನ್ನು ಸಾಧಿಸ್ಬೋದು ಅಂತ ಹೇಳಿದ್ದೀರಿ ಜೊತೆ ಜೊತೆಯಾಗಿ ಸಾಗಿದರೆ ಸಾಮರಸ್ಯ ಎಂಬುದು ಮನೆಯಿಂದ ಹಿಡಿದು ನಾಡಿನಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ವಿಸ್ತರಿಸ್ತದೆ ಅಂತ ಹೇಳ್ತೀರಿ ತಾವು ನಮ್ಮ ಸಮಯವನ್ನು ನಮಗೆ ಕೊಟ್ಟದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ನಮ್ಮೊಂದಿಗೆ ಇದ್ದವರು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಆಗಿರುವಂತಹ ಶ್ಯಾಮಲಾ ಕುಂದರ್ ಇವರು ಬಹಳ ಮುಕ್ತವಾಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಥವಾ ಸ್ಥಳೀಯ ಮಟ್ಟದಲ್ಲಿ ಮಹಿಳಾ ಆಯೋಗ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದರ ಧ್ಯೇಯ ಮತ್ತು ಉದ್ದೇಶಗಳು ಏನು ಎಂಬುದಾಗಿ ಮನದಟ್ಟು ಮಾಡಿಕೊಂಡಿದ್ದಾರೆ ಇದು ಇವತ್ತಿನ ಸ್ಪೆಷಲ್ ಟಾಕ್ ಮುಂದಿನ ಸ್ಪೆಷಲ್ ಟಾಕ್ನಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಬರ್ತಿದ್ದೇನೆ ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ದೈ ಜೋಲ್ ಟು ಫಾರ್ ಸೆವೆನ್